ಪ್ರಧಾನಿ ಮೋದಿ ವಿರೋಧಿ ರಂಗದಲ್ಲಿ ಈಗ ಒಡಕು ಶುರು ಆಗಿದೆ. ಸೊ ಮುಂದಿನ ಪ್ರಧಾನಿ ಅಭ್ಯರ್ಥಿ ರೇಸ್ನಿಂದ ರಾಹುಲ್ ಗಾಂಧಿ ಹಿಂದೆ ಸರಿದಿರತಕ್ಕಂಥದ್ದು ಈಗ ಮಹಾಗಠಬಂಧನ್ನಲ್ಲಿ ಮತ್ತೊಂದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಹಾಗಾದರೆ ರಾಹುಲ್ ಗಾಂಧಿ ರೇಸ್ನಿಂದ ಹಿಂದೆ ಸರಿದರೆ ಬಿಎಸ್ಪಿ ಅಧ್ಯಕ್ಷ ಮಾಯಾವತಿ ಅಧ್ಯಕ್ಷರು ಅಂದರೆ ಪ್ರಧಾನಿ ರೇಸಿಗೆ ಬರ್ತಾರಾ? ಜೆಡಿಎಸ್ ರಾಷ್ಟ್ರಾಧ್ಯಕ್ಷ ದೇವೇಗೌಡರ ಹೆಸರು ಕೂಡ ಕೇಳಿ ಬರುತ್ತಾ? ಹಾಗಾದರೆ ಕಾಂಗ್ರೆಸ್ ಲೆಕ್ಕಾಚಾರ ಏನಂದ್ರೆ ಮೋದಿ ತಡಿಲಿಕ್ಕೆ ಯಾರು ಬೇಕಾದರೂ ಪ್ರಧಾನಿ ಆಗ್ಬೋದಾ? ಸೊ ಇದೇ ಹೊತ್ತಿನ ಚರ್ಚೆ, ದೇವೇಗೌಡರ ಮಾಯಾವತಿರ. ಇಂಥದ್ದೊಂದು ಚರ್ಚೆಗೆ ಸ್ವತಃ ರಾಹುಲ್ ಗಾಂಧಿ ಅವರೇ ಅದಕ್ಕೆ ಪುಷ್ಟಿ ಕೊಟ್ಟಿದ್ದಾರೆ. ಸೊ RSS BJP ಸಂಪರ್ಕ ಇಲ್ಲದೆ ಇರೋರು ಪ್ರಧಾನಿ ಆಗೋದಾದ್ರೆ ನಮ್ಮ ಬೆಂಬಲ ಅಂತಂದ್ರೆ 1996ರ ಫಾರ್ಮುಲಾ 2019 ಕೂಡ ಜಾರಿಗೊಳಿಸಲಿಕ್ಕೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಪ್ರಯತ್ನ ಕೈ ಹಾಕಿದೆ. ಅಂಥದ್ದೊಂದು ರಾಜಕೀಯ ರಣತಂತ್ರ ಹೆಣಿತಾ ಇದೆ. ಸೊ ಹಾಗೆ ಕರ್ನಾಟಕದ ಮಾಡೆಲ್ ಅನ್ನು ಕೂಡ ದಿಲ್ಲಿಯಲ್ಲಿ ಮುಂದುವರಿಸಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಸೊ 1 ಪಾಯಿಂಟ್ ಅಜೆಂಡಾ, ಮೋದಿಯನ್ನ 2019 ಚುನಾವಣೆಯಲ್ಲಿ ಸೋಲಿಸಬೇಕು. ಸೊ ಈಗ BSPಯ ರಾಷ್ಟ್ರೀಯ ಅಧ್ಯಕ್ಷ ಮಾಯಾವತಿ ನಿನ್ನೆ ಮಾತಾಡಿರ್ತಕ್ಕಂಥದ್ದು ಎಲ್ಲ ಕುತೂಹಲಕ್ಕೆ, ಎಲ್ಲ ಚರ್ಚೆಗೆ ಕಾರಣ ಆಗಿದೆ. ಕೇಂದ್ರದಲ್ಲಿ ಮಜಬೂತ್ ಸರ್ಕಾರ ಬೇಕಾಗಿಲ್ಲ, ಮಜಬೂರ್ ಸರ್ಕಾರ ಬೇಕು ಅನ್ನೋದು. ಸೊ ಮಾಯಾವತಿ ಏನು ಹೇಳಿದರೆ ಕೇಳಿಸೋಣ. ಕೇಂದ್ರ ಸರ್ಕಾರ हर वह मनमानी, निरंकुश, हठधर्मी व गलत आचरण करके देश की आम जनता व संवैधानिक संस्थाओं को भी काफी त्रस्त कर रही है कि वर्तमान हालातों में अपने देश में मजबूत नहीं बल्कि मजबूर सरकार की जरूरत है। अर्थात केंद्र में ऐसी ही गठबंधन की सरकार होनी चाहिए ताकि उस पर व्यापक जनहित, जन कल्याण व देश हित में लगातार काम करते रहने की तलवार लटकी रहे। कि बीएसपी गठबंधन करके चुनाव किसी भी पार्टी के साथ तभी लड़ेगी जब हमारी पार्टी को गठबंधन में सम्मानजनक सीटें मिलेंगी। कि बीएसपी इन प्रदेशों में भी कांग्रेस पार्टी के साथ तभी गठबंधन करके चुनाव लड़ेगी जब हमारी पार्टी को यह सम्मानजनक सीटें मिलेंगी. ಸೊ ಈಗ ಪ್ರಧಾನಿ ರೇಸ್ನಲ್ಲಿ ರಾಹುಲ್ ಗಾಂಧಿ ಅವರು ಆದರೆ ನಮ್ದೇನು ಅಭ್ಯಂತರ ಇಲ್ಲ ಅಂತೇಳಿ JDSನ ರಾಷ್ಟ್ರಾಧ್ಯಕ್ಷ ದೇವೇಗೌಡರು ಮೊನ್ನೆ ತಾನೇ ಹೇಳಿದ್ರು. ಮತ್ತೊಂದು ಕಡೆ CWC ಚರ್ಚೆಯಲ್ಲೂ ಕೂಡ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅಂತಲೇ ಹೇಳಿದ್ರು. ಅದಾದ ನಂತರ ಈಗ ಮಹಾಗಠಬಂಧನ್ ಹೆಚ್ಚು ಕಮ್ಮಿ ಆದರೆ ಯಾಕಪ್ಪ ಉಸಾಬರಿ ಅಂತ ಹೇಳಿ ಈಗ ರಾಹುಲ್ ಗಾಂಧಿ ಅವರು ರೇಸ್ನಿಂದ ಹಿಂದಕ್ಕೆ ಸರಿದಿರ್ತಕ್ಕಂಥ ದೇವೇಗೌಡರು ಅವರ ಪ್ರಧಾನಿ ರೇಸ್ಗೆ ಸಪೋರ್ಟ್ ಮಾಡಿದ್ದು. ಈ ಮಾತನ್ನು ಕೇಳಿ. ಲೋಕಸಭೆ ಚುನಾವಣೆ ಬಗ್ಗೆ ಹಾಗೂ ಮುಂದಿನ ಪ್ರಧಾನಮಂತ್ರಿ ವಿಷಯದ ಬಗ್ಗೆ ನಾವು ಕಾಂಗ್ರೆಸ್ನವ್ರ ಜೊತೆ ಒಳಗೂಡಿ ಕರ್ನಾಟಕದಲ್ಲಿ ಸರ್ಕಾರ ಮಾಡಿದ್ದೇವೆ. ಕಾಂಗ್ರೆಸ್ಸು ವಿವಿಧ ರಾಜ್ಯಗಳಲ್ಲಿ ಸೀಟ್ಗಳನ್ನು ಹೊಂದಾಣಿಕೆ ಮಾಡತಕ್ಕಂಥದ್ದಕ್ಕೆ ರಾಹುಲ್ ಗಾಂಧಿಯವರಿಗೆ ಪರಮಾಧಿಕಾರ ಕೊಟ್ಟಿದ್ದಾರೆ. ರಾಹುಲ್ ಪ್ರಧಾನಮಂತ್ರಿ ಅಭ್ಯರ್ಥಿ ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ. ರಾಹುಲ್ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಚುನಾವಣೆಗೆ 9 ತಿಂಗಳು ಬಾಕಿ ಇರುವಾಗಲೇ ಈಗಾಗಲೇ ಪ್ರಧಾನಿ ಪಟ್ಟದಲ್ಲಿ ಯಾರು ಕೂರಬೇಕು, ಯಾರು ಈ ಮೋದಿ ವಿರೋಧಿ ರಂಗದ ಪ್ರಧಾನಿ ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಶುರು ಆಗಿದೆ. ಸೊ ಯುದ್ಧಕ್ಕೆ ಮೊದಲೇ ಸೋಲೊಪ್ಕೊಳ್ತಾ ಇದ್ದಾರಾ ಅಥವಾ ಬೇರೆ ಬೇರೆ ದಾರಿ ಇಟ್ಕೊಳ್ತಾ ಇದ್ದಾರಾ? ಸೊ ಈಗ CWC ಸಭೆಯಲ್ಲಿ ಭಾಗಿಯಾದಂಥ ಮಾಜಿ CM ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಹಿರಿಯ ಸಚಿವ DK ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಬ್ಬರು ಮಾತುಗಳನ್ನು ಕೇಳಿಸೋಣ. ಲೋಕಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ, ಲೋಕಸಭೆ ಬಗ್ಗೆ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಈ ಸಾರಿ ಮೋಸ್ಟ್ ಲೈಕ್ಲಿ ದೇರ್ ಇಸ್ ಎನ್ ಅಲಯನ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ JDS. ಬಟ್ ಇನ್ನೂ ಮಾತುಕತೆ ಆಗಿಲ್ಲ. ಅಲಯನ್ಸ್ ಮಾಡ್ಕೋಬೇಕು ಅನ್ನೋದು ಅಭಿಪ್ರಾಯ ಇದೆ. ಆ ಥರ ಏನಿಲ್ಲ, ಹಂಗೇನಿಲ್ಲ, ಯಾರೂ ಇಲ್ಲ. ಆ ಥರ ಯಾರು ಹೈಕಮಾಂಡ್ ಡಿಸಿಷನ್ ಇಸ್ ಫೈನಲ್ ಆಲ್ವೇಸ್. ಅದಿನ್ನೂ ಮಾಡಿಲ್ಲ ಅವರು. ಕುಮಾರಸ್ವಾಮಿ ಅಷ್ಟು ಡೂ ಇಟ್. ಅವರು ನಮ್ಮ ಪಾರ್ಟಿ ತೀರ್ಮಾನ ನಮ್ಗೆ ರಾಹುಲ್ ಗಾಂಧಿ ಅವರು ದೇಶದ ಹಿತದೃಷ್ಟಿಯಿಂದ ಆ ಮಂಥನ ಯಾವಾಗಲೂ ಕೂಡ ತ್ಯಾಗ ಮಾಡ್ಕೊಂಡು ಬಂದಿದೆ. ಸೋನಿಯಾ ಗಾಂಧಿ ಅವರು ಯಾವತ್ತೂ ಆಗ್ಬೋದಾಗಿತ್ತು, ರಾಹುಲ್ ಗಾಂಧಿನೂ ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು. ಅವ್ರಿಗೆ ವ್ಯಕ್ತಿ ಕಿರಣ ದೇಶ ಮುಖ್ಯ ಅನ್ನೋದನ್ನು ರಾಹುಲ್ ಗಾಂಧಿಯವರು ಪ್ರತಿ ಸಂದರ್ಭದಲ್ಲೂ ಪ್ರತಿಪಾದನೆ ಮಾಡಿದ್ರು. ರಾಷ್ಟ್ರಧ್ವಜ ನನ್ನ ಧರ್ಮ ಅಂತ ಹೇಳಿದಂಥವ್ರು ರಾಹುಲ್ ಗಾಂಧಿಯವರು. ಸೊ ಹಿಂಗಿರುವಂಥ ಸಂದರ್ಭದಲ್ಲಿ ಅವರು ಒಂದು ವಿಚಾರನ ಬೇರೆಯವ್ರಿಗೂ ಕೂಡ ಎಮರ್ಜ್ ಆಗಿದ್ರೆ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ನಾಯಕರು ರಾಹುಲ್ ಗಾಂಧಿಯವರೇ. ನಮಗೆ ಈ ದೇಶದ ಪ್ರಧಾನಮಂತ್ರಿ ರಾಹುಲ್ ಗಾಂಧಿಯವರೇ ಆಗಬೇಕು ಅನ್ನೋದು. ಅವ್ರು ಬೇಡ ಅಂತ ಹೇಳ್ಬೋದು ಅವರು. ಅಲ್ಟಿಮೇಟ್ಲಿ ನಾವೆಲ್ಲ ಸೇರಿ, ಎಲ್ಲ ಪಾರ್ಟಿಯವರು ಸೇರಿ ನಾವು ಗೆಲ್ಲಬೇಕು. ಗೆದ್ದಾದ ಮೇಲೆ ಇಡೀ ರಾಷ್ಟ್ರದ ಪಾರ್ಲಿಮೆಂಟರಿ ಮೆಂಬರ್ಸು ತೀರ್ಮಾನ. ಅವಿಶ್ವಾಸ ಗೊತ್ತುವಳಿಯ ವಿಚಾರದಲ್ಲಿ ಏನು ಚರ್ಚೆ ಆಯಿತು, ರಾಹುಲ್ ಗಾಂಧಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮರ ಸಾರಿದರು. ಅದಾದ ನಂತರ ಪ್ರಧಾನಿಯವರು ಕೂತಂತ ಆಸನದ ಬಳಿಗೆ ಹೋಗಿ ಅವರನ್ನು ಹಬ್ಕೊಳ್ತಾರೆ, ಹಗ್ ಮಾಡ್ಕೊಳ್ತಾರೆ. ಅದಾದ ನಂತರ ಪ್ರಧಾನಿ ಮಾತಾಡಿದ್ದು. ಸೊ ಅಲ್ಲಿಂದ ಎಲ್ಲೋ ಒಂದು ಕಡೆ ಅವರ ಮಿತ್ರ ಪಕ್ಷಗಳಲ್ಲಿ ಎಲ್ಲೊಂದು ಕಡೆ ಆತ್ಮವಿಶ್ವಾಸ ಕೊರತೆ ಕಂಡು ಬಂತ. ಸೊ ಮೋದಿ ಮಾತಾಡಿದ ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಸೊ ಈ ಚುನಾವಣೆಯಲ್ಲಿ ತಡಿಲೇಬೇಕು ಅನ್ನುವಂಥ ಅನಿವಾರ್ಯ ಸ್ಥಿತಿಗೆ ಬಂದ್ರ. ಸೊ ಮೋದಿ ಅವತ್ತು ಸಂಸತ್ನಲ್ಲಿ ಮಾತಾಡಿದ್ದು ಈ ಮಾತು. सुबह तो मैं तो हैरान हूँ आज सुबह भी कि अभी तो चर्चा प्रारंभ हुई थी, मतदान नहीं हुआ था, जय पराजय का फैसला नहीं हुआ था, फिर भी जिनको यहाँ पहुँचने की उत्साह है, उठो उठो उठो। कोई उठा सकता है ना बिठा सकता है, 125 करोड़ देशवासी बिठा सकते हैं, 125 करोड़ देशवासी उठा सकते हैं। लोकतंत्र में जनता पे भरोसा होना चाहिए, इतनी जल्दबाजी क्या है। सो ಹಾಗಾದ್ರೆ 2019 ಸಮರ ಮೋದಿ ವರ್ಸಸ್ ಅದರ್ಸ್ ಆಗುತ್ತಾ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟವಾಗಿ ಇದು ಕಾಣ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ತಮ್ಮ ಪ್ರಧಾನಿ ರೇಸ್ನಿಂದ ಹಿಂದೆ ಸರಿದಿರ್ತಕ್ಕಂಥದ್ದು. ಹಾಗೆ ಚರ್ಚೆ ಮಾಡ್ತೀನಿ. ಚರ್ಚೆಗೆ ಮೊದಲು ಇವತ್ತಿನ ಬಿಗ್ ಕ್ವಶನ್ ನೋಡ್ಕೊಂಬರೋಣ. ಏನಿವತ್ತು ಇವತ್ತಿನ ಚರ್ಚೆಯ ಬಿಗ್ ಕ್ವಶನ್? ಪ್ರಧಾನಿ ಅಭ್ಯರ್ಥಿ ನಾನಲ್ಲ ಅಂದಿದ್ದು ರಾಹುಲ್ ಗಾಂಧಿ ವೀಕ್ನೆಸ್ ಮಹಾತ್ಯಾಗನ? ಈ ಪ್ರಶ್ನೆ ಚರ್ಚೆ ಮಾಡ್ತೀನಿ. ಜೊತೆಗಿದ್ದಾರೆ News 18 ನೆಟ್ವರ್ಕ್ನ ಹಿರಿಯ ಸಂಪಾದಕರು DP ಸತೀಶ್, ಹಾಗೆ BSPಯ ರಾಜ್ಯಾಧ್ಯಕ್ಷರಾದಂಥ ಪ್ರೊಫೆಸರ್ ಹರಿಯಮ್ಮ ಇದ್ದಾರೆ. ನಮ್ಮ ಜೊತೆ ಕಾಂಗ್ರೆಸ್ನ ಯುವ ನಾಯಕರು ಆಗ್ತಾರಂಥ ನಟರಾಜ್ ಗೌಡ್ರು ಇದ್ದಾರೆ, ಹಾಗೆ ಬಿಜೆಪಿ ಹಿರಿಯ ನಾಯಕರು ಆಗ್ತಾರಂಥ ಸಿನ್ನ ಎಲ್ಲರೂ ಕೂಡ ಸ್ವಾಗತ ಮಾಡ್ತೇನೆ. ಹರಿರಾಮ್ ಅವರೇ, ನಿಮ್ಮ ಅಧ್ಯಕ್ಷರ ಹೇಳಿಕೆಯಿಂದ ಹೆಚ್ಚು ಕಮ್ಮಿ ನೀವು ಏನು ಮೋದಿ ವಿರೋಧಿ ರಂಗ ಇದೆ, ಆ ಮೋದಿ ವಿರೋಧಿ ರಂಗನ್ನು ತುಂಬ ಗಟ್ಟಿ ಮಾಡಲಿಕ್ಕೆ ರಾಹುಲ್ ಗಾಂಧಿಯವರು ಮತ್ತೊಂದು ರೀತಿ ತ್ಯಾಗದ ಅಥವಾ ಮಾಯಾವತಿ ಅಥವಾ ಅಖಿಲೇಶ್, ಮಮತಾ ಬ್ಯಾನರ್ಜಿ ಇವರೆಲ್ಲ ಕೈ ಕೊಟ್ಬಿಡ್ತಾರೆ ಅನ್ನೋಂಥ ಒಂದು ಭಯ. ನಾನು ತ್ಯಾಗ ಅಂತ ಹೇಳ್ತೀರಾ ಅಥವಾ ಬಲಿದಾನ ಅಂತ ಹೇಳ್ತೀರಾ ಅದನ್ನು? ಯಾರು? ರಾಹುಲ್ ಗಾಂಧಿ. ನೋಡಿ, ಈಗ ಇಡೀ ನಾವು ಭಾರತ ದೇಶದ ಒಂದು ರಾಜಕೀಯ ಒಂದು ಆಗುಹೋಗಳನ್ನು ನೋಡಿದ ಸಂದರ್ಭದಲ್ಲಿ ಇವತ್ತು ಎಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇವತ್ತು ದೇಶದ ಬಗ್ಗೆ ಗೌರವ ಇರತಕ್ಕಂಥ ಮತ್ತು ಈ ದೇಶದ ಪ್ರಜೆಗಳ ಬಗ್ಗೆ ಗೌರವ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಇವತ್ತು ಬಹಳ ಮುಖ್ಯವಾಗಿ ಭಾಳ ಜರೂರಾಗಿ ಇವತ್ತು BJP ಮತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರವನ್ನು ಕಿತ್ತು ಹೋಗಿಬೇಕು ಅಂತಕ್ಕಂಥ ಮನಸ್ಥಿತಿಗೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಚುನಾವಣೆ ಪೂರ್ವದಲ್ಲಿ ಮಾಡಿದಂತಹ ಅವರ ವಾಗ್ದಾನಗಳು, ಪ್ರಾಮಿಸಸ್ಸು ಒಂದನ್ನು ಕೂಡ ಮಾಡದೇ ಇವತ್ತು ಭಾರತವನ್ನು ಎತ್ತ ತಗೊಂಡೋಗ್ತಿದ್ದಾರೆ ಅಂತ ಹೇಳಿದ್ರೆ, ಡೆಮಾಕ್ರಸಿನ ಇವತ್ತು ಮೊಬಾಕ್ರಸಿಯಾಗಿ ಮಾಡಕ್ಕೆ ಹೊಂಟಿದ್ದಾರೆ. ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು ಇವತ್ತು ಒಂದು ರೀತಿ ಗುಂಪುಗಳು ಹೋಗಿ ಜನರು ಸಿಕ್ಕದವ್ರನ್ನ ಕೊಲೆ ಮಾಡುವಂಥ ಮಟ್ಟಕ್ಕೆ ತಗೊಂಡೋಗಿ ಇವತ್ತು ನಿಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಈ ದೇಶ ಯಾವ ಸ್ಥಿತಿಗೆ ಹೋಗಿದೆ ಅಂದರೆ, ಅಫ್ಘಾನಿಸ್ತಾನ ತಾಲಿಬಾನ್ಗಳು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ತಲುಪಿತ್ತೋ ಇವತ್ತು ಆ ಸ್ಥಿತಿಗೆ ಭಾರತ ದೇಶ ತಲುಪ್ತಾ ಇದೆ. ಇಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲ, ಇಲ್ಲಿರ್ತಕ್ಕಂಥ ರೈತರು ಇವತ್ತು ಬೀದಿಗೆ ಬಂದು ಇಳಿತಾ ಇದ್ದಾರೆ. ರೈತರು ಬಂದು ನಿಮ್ಗೆ ಗೊತ್ತಿರೋ ಹಾಗೆ ಡೆಲ್ಲಿಯಲ್ಲಿ ಎಷ್ಟು ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ರು, ಅವ್ರು ಬಂದು ಒಂದು ಪ್ರತಿಕ್ರಿಯೆ ಕೊಡಲಿಲ್ಲ ಅವರು. ಮತ್ತೆ ಇವರು ಯಾವಾಗಲೂ ಕೂಡ ಮನ್ ಕಿ ಬಾತು ಅದು ಅದು ಅಂತ ಹೇಳ್ಕೊಂಡು ಮಾತುಗಳು ಮಾತಾಡ್ಕೊಂಡಿದ್ದಾರೆ ಹೊರತು ಅವರು ಇವತ್ತು ಕೂಡ ಒಂದು ದಿನ ಕೂಡ ಬಂದು ಈಸ್ ನಾಟ್ ಏಬಲ್ ಟು ಫೇಸ್ ದ ಮೀಡಿಯಾ. ನಾನು ಏನು ಮಾಡಿದ್ದೀನಿ ಕಳೆದ 4 ವರ್ಷಗಳಲ್ಲಿ ಅಂತಕ್ಕಂಥ ಅವರ ಸಾಧನೆಗಳನ್ನು ಹೇಳೋದಕ್ಕೆ ಇವತ್ತು ಮೋದಿಯವರು ತಯಾರಿಲ್ಲ. ಹಾಗಾಗಿ ಇವತ್ತು ದೇಶ ಒಂದು ಅಧೋಗತಿಗೆ ಹೋಗಿದೆ. ಇವತ್ತು ಹೆಣ್ಣು ಮಕ್ಕಳಿಗೆ ಅಲ್ಲಿ ರಕ್ಷಣೆ ಇಲ್ಲ, ಯುವಕರಿಗೆ ರಕ್ಷಣೆ ಇಲ್ಲ, ದಲಿತರಿಗೆ ರಕ್ಷಣೆ ಇಲ್ಲ, ಹಿಂದುಳಿದ ವರ್ಗದವರಿಗೆ ರಕ್ಷಣೆ ಇಲ್ಲ. ನೀವು ಮೋದಿ ವಿರೋಧಿಗಳ ಅಭಿಪ್ರಾಯ ಹೊರತು ಅಲ್ಟಿಮೇಟ್ ಜನ ತೀರ್ಮಾನ ಮಾಡಬೇಕು. 2019 ನಿಮ್ಮ ದಂಡನಾಯಕ ಯಾರನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಸರ್, ಈಗ ಕಾಂಗ್ರೆಸ್ನ CWC ಚರ್ಚೆ ಆಗುತ್ತೆ ನಮ್ಮ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅಂತೇಳಿ. ಅದಾದ 2 ದಿವಸಕ್ಕೆ ಹೇಳ್ತಾರೆ ಇಲ್ಲ RSS BJP ಲಿಂಕ್ ಇಲ್ದೇ ಇರೋರು, ಸಂಪರ್ಕ ಇಲ್ದಿರೋ ಯಾರು ಬೇಕಾದ್ರೆ ಆಗ್ಬೋದು. ಅಂದ್ರೆ ಈಗ ಭಾರತೀಯ ಜನತಾ ಪಕ್ಷವನ್ನ ಅಥವಾ ಮೋದಿಯವರನ್ನ ಹೊರಗಿಡ್ಲಿಕ್ಕೆ ಇದೊಂದು ಚಾನ್ಸ್ ಅಂತೇಳಿ ಮತ್ತೊಂದು ಕಡೆ ರಾಹುಲ್ ಗಾಂಧಿ ತಮ್ಮ ರೇಸನ್ನ ವಾಪಸ್ ತೆಗೆದುಕೊಂಡ್ರ ಅಂತ ಹೇಳ್ತೀರಾ? ಮಾಯಾವತಿಯವರು ಆ ಸೀಟಲ್ಲಿ ಕನಸು ಕಾಣ್ತಾ ಇದ್ದೀರಾ? ಅಥವಾ ಇನ್ನೊಂದು ಕಡೆ ಕರ್ನಾಟಕದ ಏನು ಭಾರಿ ಹಿರಿಯ ನಾಯಕರಂತ ಮತ್ತೊಮ್ಮೆ ಮಾಜಿ ಪ್ರಧಾನಿ ಆದಂಥವ್ರು ಈಗ ಪ್ರಧಾನಿ ರೇಸ್ಗೆ ಬರ್ತಾರಾ? ಸಿ, ಎಲ್ಲರೂ ಸಾಮಾನ್ಯವಾಗಿ ಪ್ರತಿಯೊಂದು ಪಕ್ಷನೂ ಇಲ್ಲಿರ್ತಕ್ಕಂಥದ್ದು ರಾಜಕಾರಣ ಮಾಡ್ತಕ್ಕಂಥದ್ದು ಒಂದು ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಆ ಸ್ಥಾನಕ್ಕೆ ಹೋಗಿ ತಮ್ಮ ಏನು ಆಶೆಗಳಿದಾವೆ ಅದನ್ನು ನಾವು ಈಡೇರಿಸಬೇಕಂತಕ್ಕಂಥ ಆಶಯವನ್ನು ಹೊಂದಿರ್ತಾರೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಖಂಡಿತವಾಗ್ಲೂ ಆಸೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಅಲ್ಟಿಮೇಟ್ಲಿ ಇಲ್ಲಿ ಒಂದು ಆಸೆ ಇದೆ, ಖಂಡಿತವಾಗ್ಲೂ ಇದೆ. DP ಸತೀಶ್, ನೀವು ಡೆಲ್ಲಿಯಲ್ಲಿ 2 ದಶಕಗಳ ಹಚ್ಚಿಕೊಂಡು ಕೆಲಸ ಮಾಡಿದ್ರಿ. ಸೊ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಈ ಕರ್ನಾಟಕದ ಒಂದು ಮಾಡೆಲ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವ್ರು. ಏನಂದ್ರೆ ನಾವು 37 ಸೀಟ್ಗೆ ಗೆದ್ದರೂ ಕೂಡ ಚೀಫ್ ಮಿನಿಸ್ಟರ್ ಬಿಟ್ಕೊಟ್ಟಿವಿ. ಸೊ ಅಂಥದ್ದೇ ಒಂದು ಅನಿವಾರ್ಯ ಸ್ಥಿತಿ 2019 ಕೂಡ ನಮ್ಗೆ ಬಂದರೆ ವಿ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಅನ್ನೋ ರೀತಿಯಾದ ಫಾರ್ಮುಲಾನ, ಅಥವಾ ಇವರಿಗೆ ಸಂಘಟನಾ ಶಕ್ತಿ ಕೊರತೆ ಇದೆ, ಯಾಕಂದರೆ ಇಡೀ ಇವರು ಗೆದ್ದಿರ್ತಕ್ಕಂಥ 543ರಲ್ಲಿ 44 ಸೀಟ್ ಮಾತ್ರ 2014 ಈಗ ಬೈ ಎಲೆಕ್ಷನ್ ಗೆದ್ದಿದ್ದು 54ಕ್ಕೆ ಹೋಗಿದೆ. ಹೀಗಿದ್ದಾಗಲೂ ಕೂಡ ಕಾಂಗ್ರೆಸ್ ಒಂದು ಸ್ವಂತ ಶಕ್ತಿ ಅಂದರೆ 150 ಸೀಟ್ ಗೆಲ್ಲಬೇಕು. ಆ ಸ್ಥಿತಿ ಇಲ್ಲದೆ ಹೋದರೆ ಆ ಅಪರ್ಚುನಿಟಿನ ಮತ್ತೆ ಬೇರೆಯವ್ರು ಕೊಡಬಾರ್ದು ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿಯನ್ನು ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ ಅಥವಾ ಇದನ್ನ ವೀಕ್ನೆಸ್ ಅಂತ ಕರೀತಾರೆ. ಸಿ ಕಾಂಗ್ರೆಸ್ನವ್ರದ್ದು ಇದೊಂದು ಸ್ಟ್ರಾಟಜಿ. ಎರಡನೇದಾಗಿ ಕಾಂಗ್ರೆಸ್ಗೆ ಒಂಥರ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಸ್ಟಾರ್ಟ್ ಆಗಿದೆ. ಈ ಎಲೆಕ್ಷನ್ ಕಾಂಗ್ರೆಸ್ ಅನ್ನೋರು ಸೋತರೆ ಆ ಪಕ್ಷಕ್ಕೆ ಭಾರಿ ಹೀನಾಯ ಪರಿಸ್ಥಿತಿ ಬರುತ್ತೆ. ಈಗ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಅಧಿಕಾರದಲ್ಲಿದ್ದಾರೆ, ಪಂಜಾಬ್ ಬಂದರೂ ಮಾತ್ರ ಅವರು ನಿಜವಾಗಿ ಅಧಿಕಾರದಲ್ಲಿದ್ದಾರೆ, ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈಗ ನೋಡಿ ರಾಜ್ಯಗಳನ್ನು ನೋಡಿ ನೀವು, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಹರಿಯಾಣದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಡೈರೆಕ್ಟ್ ಆಗಿ ಫೈಟ್. ಈ ರಾಜ್ಯಗಳಲ್ಲಿ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಕಾಂಗ್ರೆಸ್ ಜೊತೆ ಸೇರಿದ್ರು, ಅಲ್ಲಿ ಶಿವಸೇನೆದವರು ಪ್ರತ್ಯೇಕವಾಗಿ ನಿಲ್ತಾ ಇದ್ದಾರೆ ಈ ಸಲ, ಅದು ಇವರಿಗೆ ಅನುಕೂಲ ಆಗಬಹುದು. ಈಗ ಮಾಯಾವತಿ ಅವರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಬಹಳ ಕಾಲದಿಂದ ಇದೆ. ಈ ಮಾಯಾವತಿ ಅವರು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿದರೆ ಕಾಂಗ್ರೆಸ್ರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ದೇಶದ ಮೊದಲ ದಲಿತ ಪ್ರಧಾನಮಂತ್ರಿ ಆಗ್ತಾರೆ, ಮಹಿಳೆ ಕೂಡ ಅವರು. ಆಮೇಲೆ ಅವರೇ ಇವರನ್ನೆಲ್ಲ ಒಟ್ಟು ಸೇರಿಸ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಅವರು ಮಾಯಾವತಿ ಅವರ ಜೊತೆ ಹೋಗಲಿಕ್ಕೆ ಯಾವ ತ್ಯಾಗಕ್ಕೂ ಸಿದ್ಧಾಂತ ಮಟ್ಟಕ್ಕೆ ಬಂದಿದ್ದಾರೆ. ಮಾಯಾವತಿ ಅವರಿಗೆ 50 ಸ್ಥಾನ ಕೊಟ್ಟು 30 ಸ್ಥಾನ ಉಳಿಸ್ಕೊಳ್ಳೋ ಮಟ್ಟಕ್ಕೂ ಬಂದಿದ್ದಾರೆ. ಯಾಕೆಂದ್ರೆ ಮಾಯಾವತಿ ಅವರು ಕಾಂಗ್ರೆಸ್ ಜೊತೆ ಹೋಗಿ ಎಸ್ ಪಿಯನ್ನು ಹೊರಗಿಡಬಾರ್ದು ಅನ್ನೋ ಉದ್ದೇಶ ಕಾಂಗ್ರೆಸ್ನವ್ರಿಗೆ ಗೊತ್ತು. ನನ್ನ ಪ್ರಕಾರ ಇವ್ರದ್ದೆಲ್ಲ ಏನು ಅಂದರೆ, ಈಗ ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡು ನಾವು ಮುಂದೇನಾಗುತ್ತೆ ಅಂತ, ಈ ಕಾಂಗ್ರೆಸ್ಗೆ ಅಕಸ್ಮಾತ್ 150 ಸೀಟ್ ಬಂದ್ಬಿಡ್ತು, ಬಿಜೆಪಿ ಸರ್ಕಾರ ಸೋತೋಗ್ಬಿಡ್ತು, ಅವಾಗ ನಮಗೆ ಜಾಸ್ತಿ ಸೀಟ್ ಬಂದಿದೆ, ನಮ್ಮ ಸಪೋರ್ಟ್ ಮಾಡಬೇಕು ಅಂತ ಒತ್ತಡ ಇರ್ಬೋದು, ಉಳಿದ ಗತಿಯಲ್ಲಿ ನಮ್ಮ ಸಪೋರ್ಟ್ ಕೊಡ್ತಾರೆ, ಹೇಳ್ಕೊಬಿಟ್ರೆ ನಾವೇ ಆಗಬೇಕು ಅಂತ, ಅವಾಗ ಬಿಜೆಪಿ ಅದ್ರ ಲಾಭ ಪಡ್ಕೋತಾರೆ. ಆದ್ರಿಂದ ಈ ಸ್ವಲ್ಪ ಕಾಂಪ್ರಮೈಸ್ ಮಾಡ್ತಾರೆ, ಇರೋಣ ಮುಂದೆ ನೋಡ್ಕೋಣ ಅನ್ನೋ ಮಟ್ಟದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಹಾಗೆ ದೇವೇಗೌಡರಿಗೂ ಒಂದು ಆಸೆ ಇದ್ದಂಗಿದೆ. ಈಗ ಬಹುಶಃ 96 ಪರಿಸ್ಥಿತಿ ಮರುಕಳಿಸಿದ್ರೆ ಮತ್ತೆ ಈಗ ಅಲ್ಲ ಅಂದ್ಕೊಂಡು ನೋಡಿ, ಈಗ 38 ಸೀಟ್ ಇರೋ ಸಿಎಂ, 16 ಸೀಟಿನ ಪ್ರೈಮ್ ಮಿನಿಸ್ಟರ್, ಇನ್ನೊಂದು ಬಾರಿ 19ಕ್ಕೆ ಬರಲ್ಲ. ಯಾಕಂದ್ರೆ ದೇವೇಗೌಡರಿಗೆ ಕರ್ನಾಟಕದಲ್ಲಿ 16 ಬಂದಿತ್ತು, ಆದ್ರೆ ಜನತಾ ದಳಕ್ಕೆ ದೇಶಾದ್ಯಂತ ಸ್ಥಾನ ಬೇರೆ ಬೇರೆ ಕಡೆ, ಆದ್ರೆ ಅವರು ಜನತಾ ದಳದ ಪ್ರಧಾನಮಂತ್ರಿ ಆಗಿದ್ರು, ಅದರ ಸ್ಥಾನ ಜಾಸ್ತಿ ಇತ್ತು. ನಾನು ಅಡ್ರೆಸ್ ಕೊಟ್ರೆ ಈಗ ಕಾಂಗ್ರೆಸ್ ನೀವು ಸ್ಯಾಕ್ರಿಫೈಸ್ ಮಾಡಕ್ ಕೊಟ್ಟಿದ್ರೆ ಅಥವಾ ಮೋದಿನ ತಡಿಲೇಬೇಕು ಅಂತ ಹೊರಟಿದ್ರೆ ಎರಡು ಇರೋದು ಆಪ್ಷನ್. ಒಂದು, ಇಲ್ಲ ನೀವೇ ಸ್ವಂತ ಶಕ್ತಿ ಮೇಲೆ ಬರೋಕ್ಕಾಗಲ್ಲ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಅಂದರೆ ವಿಶ್ವಾಸದ ಕೊರತೆ ಇದೆ. ಮತ್ತೊಂದು ಕಡೆ ನಮ್ಮ ಜೊತೆ ಬರ್ತಕ್ಕಂಥವ್ರನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಮತ್ತೆ ಈಗ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಆಂಧ್ರ ಪ್ರದೇಶ 6 ರಾಜ್ಯಗಳು ತೆಗೆದುಕೊಂಡ್ರೆ ನಿಮ್ಮ ಒಟ್ಟು ಗೆದ್ದಿರ್ತಕ್ಕಂಥ ಕೇವಲ 25-30 ಸೀಟ್ ಅಷ್ಟೇ. ಬಿಜೆಪಿ 176 ಸೀಟ್ ಗೆದ್ದೆ ಅದಾಗಿ ಸೇರಿಸಿ. ಸೊ ಹಾಗಾಗಿ ಈ ರಾಜ್ಯಗಳಲ್ಲಿ ನಿಮ್ಗೆ ಏನಾದರೂ ಸೀಟ್ ಬರದೆ ಹೋದ್ರೆ ಬೇರೆಲ್ಲೂ ಕೂಡ ಚಾನ್ಸ್ ಇಲ್ಲ. ಹಾಗಾಗಿ ಇವರೆಲ್ಲರೂ ಬೇಕು ನಿಮ್ಗೆ, ದೇವೇಗೌಡರು ಬೇಕು. ರಾಹುಲ್ ಗಾಂಧಿ ಅವರು ಯಾವಾಗಲೂ ನಾನೇ ಪ್ರಧಾನಮಂತ್ರಿ ಆಗಬೇಕು ಅಂತೇನಿಲ್ಲ, ಕಾಂಗ್ರೆಸ್ ಪಕ್ಷ ಬೇಕು ಅಥವಾ ಬಿಜೆಪಿ ತರ ಸರ್ಕಾರಗಳಾಗಬೇಕು, ಕರ್ನಾಟಕ ಮಾಡೆಲ್ ನೋಡಿ ಆಗ್ಬೇಕು. ಯಾಕಂದ್ರೆ ನೋಡಿ ಬಿಜೆಪಿಯಲ್ಲಿ ಈಗ ಬಿಜೆಪಿ ಈ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿದೆ, ಸಂವಿಧಾನವನ್ನ ವಿರೋಧ ಮಾಡುತ್ತೆ, ಕಾನೂನನ್ನ ವಿರೋಧ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದವರು ಸಬ್ಕಾ ಸಾಥ್ ಯಾರನ್ನೂ ತೆಗೆದುಕೊಂತ ಇಲ್ಲ, ದಲಿತರನ್ನ ಬೇರೆ ವಿಂಗಡಣೆ ಮಾಡ್ತಾರೆ, ಅಲ್ಪಸಂಖ್ಯಾತರನ್ನ ಬೇರೆ ವಿಂಗಡಣೆ ಮಾಡ್ತಾರೆ. ಇಂಥ ಪರಿಸ್ಥಿತಿಯನ್ನು ಇವು ತಂದಿದ್ದಾರೆ. ಹಂಗಾಗಿ ಬಿಜೆಪಿನ ಹೊರಗಿಡಬೇಕಂತ ಹೇಳಿ ಕಾಂಗ್ರೆಸ್ ಮುಂಚೆಯಿಂದಲೂ ಪ್ರಯತ್ನ ಮಾಡ್ತಾ ಇದೆ. ಆ ಸಮಯದಲ್ಲಿ 2 ಬಾರಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ ಸಿಡಬ್ಲ್ಯೂಸಿನಲ್ಲೂ ಕೂಡ ತೀರ್ಮಾನ ಮಾಡಿದ್ರು, ಮತ್ತೆ ಬೆಂಗಳೂರಿನಲ್ಲಿ ಸಿಡಬ್ಲ್ಯೂಸಿನಲ್ಲಿ ತೀರ್ಮಾನ ಮಾಡಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿ ಅವರೇ ನೇತೃತ್ವ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಅದಲ್ಲ, ಸಡನ್ ಬದಲಾವಣೆ ಇಲ್ಲ, ರಾಹುಲ್ ಗಾಂಧಿ ಒಪ್ಪಿಗೆ ಅದಲ್ಲ. ಯಾಕಂದ್ರೆ ಈಗ ನಾವೇಂದ್ರೆ ಮೈತ್ರಿಗೆ ಹೋಗ್ತಾ ಇದೀವಿ, ನಾವು ಚುನಾವಣೆಗೆ ಪೂರ್ವದಲ್ಲೇ ನಾವು ಮೈತ್ರಿಗೆ ಹೋಗ್ತಾ ಇದ್ದೀವಿ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದವರೇ ಪ್ರಧಾನಮಂತ್ರಿ ಆಗ್ಬೇಕಂತ ಏನಿಲ್ಲ, ಸಮ್ಮಿಶ್ರ ಮೈತ್ರಿ ಆದಾಗ ಮೈತ್ರಿನಲ್ಲಿ ಯಾರು ನೋಡಿ ಎಲ್ಲರಿಗೂ ಅದೇ ಅರ್ಹತೆ ಇದೆ, ಯೋಗ್ಯತೆ ಇದೆ. ಬಟ್ ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಬೇಕೀಗ, ಪ್ರೊಜೆಕ್ಷನ್ ಮಾಡಲ್ಲ ಯಾರು ಇವರೇ ತಕ್ಷಣ ಬೇರೆ ಒಪ್ಕೊಳ್ತಾರೆ ಅಂತ ಏನು ಗ್ಯಾರಂಟಿ ಇದೆ ನೋಡಿ. ನಂತರ ಅದಕ್ಕೆ ಹೇಳ್ತೀನಲ್ಲ, ಎಲ್ಲಾ ಪಕ್ಷಗಳು ಒಟ್ಟಾಗಿ ಸೇರಿ ಎಲ್ಲರಿಗೂ ಅರ್ಹತೆ ಇದೆ, ಎಲ್ಲರಿಗೂ ಆಸೆ ಇದೆ, ಎಲ್ಲರೂ ಒಂದರಲ್ಲಿ ಒಂದು ಯೋಗ್ಯತೆ ಇರುವಂತವ್ರೆ. ಸೊ ಅಂತವ್ರನ್ನ ನಾವು ಪ್ರಧಾನಮಂತ್ರಿ ನಂತರ ಸೋನಿಯಾ ಗಾಂಧಿ ಆದ ನಂತರ ರಾಹುಲ್ ಗಾಂಧಿ ಕೂಡ ಈಗ ಸ್ಯಾಕ್ರಿಫೈಸ್ ಗೆ ರೆಡಿ ಆಗಿದ್ದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಾರ್ಟಿ ರೆಡಿ ಟು ಫೇಸ್ ಇಟ್ ಅಂತ. ಅಧಿಕಾರದ ಆಸೆ ಕಾಂಗ್ರೆಸ್ಗಿಲ್ಲ, ಪ್ರಧಾನಮಂತ್ರಿ ಆಗಲೇಬೇಕಂತ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಯಾವಾರು ತೀರ್ಮಾನ ಮಾಡಿ 2004ರಲ್ಲಿ ಸೋನಿಯಾ ಗಾಂಧಿ ಅವರು ತಮ್ಮ ಮನೆ ಬಾಗಿಲಿಗೆ ಬಂದ ಪ್ರಧಾನಮಂತ್ರಿ ಹುದ್ದೆಯನ್ನ ಬೇಡ ಅಂತ ಹೇಳಿದ್ರು. ಇವಾಗಲೂ ಕೂಡ 2009ರಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೋದಾಯ್ತು, ಒಂದು ಮಂತ್ರಿ ಆಗ್ಬೋದಾಯ್ತು, ಅವರು ಕೂಡ ಅಧಿಕಾರದ ಆಸೆನ ಯಾವತ್ತೂ ಪಟ್ಟಿಲ್ಲ. ಒಂದು ಬ್ರೇಕ್ ತಗೋತೀನಿ ಶ್ರೀನಾಥ್ ಅವರೇ. ಸೊ 2 ಪಾರ್ಟಿಗಳ ಮಾತು ಕೇಳಿದ್ರಿ, ನನ್ನ ಜೊತೆ JDS ನಿರ್ಣಾಯಕರು ಕೂಡ ಸೇರ್ಕೊಳ್ತಾರೆ, ಶಿವರಾಮೇಗೌಡರು ನಿಮ್ಮ ಜೊತೆ ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕೆ ಮೊದಲು ಒಂದು ಬ್ರೇಕ್. ದೇವೇಗೌಡರ ಮಾಯಾವತಿನ ಪ್ರಧಾನಿ ಪಟ್ಟಕ್ಕೆ ಶುರು ಆಗಿದೆ, ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ. ಕಾಂಗ್ರೆಸ್ಗೆ ಇರತಕ್ಕಂಥದ್ದು ಒಂದೇ ಒಂದು, ಮೋದಿ ಅವರನ್ನ ಹೇಗಾದ್ರೂ ಮಾಡಿ 2019ರಲ್ಲಿ ಕಟ್ ಹಾಕಬೇಕು. ಈಗ ಕುಮಾರಸ್ವಾಮಿ ಹೇಳಿದ್ರಲ್ಲ, ಅಶ್ವಮೇಧ ಯಾಗವನ್ನು ನಾವಿಲ್ಲಿ ಕಟ್ ಹಾಕಿದ್ದಂತ, ಆ ರೀತಿ ದೆಹಲಿಯಲ್ಲೂ ಕಟ್ ಹಾಕಬೇಕು. ಅದಕ್ಕೆ ಸ್ಪಷ್ಟವಾದ ಮಾಡೆಲ್ ಇರತಕ್ಕಂತದ್ದು ಕರ್ನಾಟಕದ ಮಾಡೆಲ್. ಕುಮಾರಸ್ವಾಮಿ ಸಿಎಂ ಆಗಿರತಕ್ಕಂತ ಅದನ್ನೇ ಮಾಡೆಲ್ ಈಗ ದೆಹಲಿಯಲ್ಲಿ ಕೂಡ ಮುಂದುವರಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಅದರಲ್ಲಿ ಮಾಯಾವತಿ ಆಗ್ಬೋದು, ಮಮತಾ ಆಗ್ಬೋದು, ದೇವೇಗೌಡರು ಆಗ್ಬೋದು. ಅದು ಆಗದೆ ಹೋದರೆ ಪ್ರಿಯಾಂಕಾ ಗಾಂಧಿನೂ ಕೂಡ ಬರ್ಬೋದು, ಮಹಿಳೆ ಅನ್ನೋ ಒಂದು ನೆಪ ಈಗ ಬಂದು ಬರೋದೇ ಆದರೆ. ಹಾಗಾದರೆ ಈ 6 ರಾಜ್ಯಗಳ ಲೆಕ್ಕಾಚಾರ ಒಂದ್ಸಲ ನೋಡ್ಕೊಂಬರೋಣ. ಏನು 6 ರಾಜ್ಯಗಳ ಕಾಂಗ್ರೆಸ್ ಟಾರ್ಗೆಟ್ ಇರತಕ್ಕಂಥದ್ದು, ಸೊ ಅಲ್ಲಿ ಇರತಕ್ಕಂಥ ಸೀಟ್ಗಳೆಷ್ಟು? ಸೊ ಕಾಂಗ್ರೆಸ್ ಟಾರ್ಗೆಟ್ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಬಿಜೆಪಿ 17 ಗೆದ್ದಿತ್ತು 2014 2 ರಾಜೀನಾಮೆ ಕೊಟ್ಟಿದೆ. ಕಾಂಗ್ರೆಸ್ 9, ಜೆಡಿಎಸ್ 2, ಅದರಲ್ಲಿ 1 ಸ್ಥಾನ ಈಗ ರಾಜೀನಾಮೆ ಕೊಟ್ಟಾಗಿದೆ. ಸೊ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಹೋಗುವಂಥದ್ದು. ಇನ್ನು ಆಂಧ್ರಪ್ರದೇಶಲ್ಲಿ ಟಿಡಿಪಿ 16 ಗೆದ್ದಿದ್ರು, ವೈಎಸ್ಆರ್ 8, ಅದರಲ್ಲೂ ಕೂಡ 5 ಜನ ರಾಜೀನಾಮೆ ಕೊಟ್ಟಿದ್ರೆ ಬಿಜೆಪಿ 2. ಸೊ ಇಲ್ಲಿ ಟಿಡಿಪಿ ಏನಾದ್ರು ಕಾಂಗ್ರೆಸ್ ಜೊತೆಗೆ ಬರ್ತಾರ ಅನ್ನೋಂಥದ್ದು ಪ್ರಶ್ನೆ ಆಂಧ್ರಪ್ರದೇಶ ಲೆಕ್ಕಾಚಾರ. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಇರತಕ್ಕಂಥದ್ದು ಕಾಂಗ್ರೆಸ್ಗೆ ತೆಲಂಗಾಣದಲ್ಲಿ ಟಿಆರ್ಎಸ್ ದೇವೇಗೌಡ ಚೆನ್ನಾಗಿದೆ, ಅವರು ಬಿಜೆಪಿ ಕಾಂಗ್ರೆಸ್ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಕಾಂಗ್ರೆಸ್ 2 ಗೆದ್ದಿದೆ, ಬಿಜೆಪಿ 1, ಟಿಡಿಪಿ 1, ಐಎಂಐ 1, ವೈಎಸ್ಆರ್ 1. ಸೊ ಇಲ್ಲೂ ಕೂಡ ಕಾಂಗ್ರೆಸ್ಗೆ ಅಂತ ದೊಡ್ಡ ಬಲ ಇಲ್ಲ. ಸೊ ಇನ್ನು ನೆಕ್ಸ್ಟು ಮಧ್ಯಪ್ರದೇಶ. ಈಗ ಕಾಂಗ್ರೆಸ್ಗೆ ಇಲ್ಲಿರ್ತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭೆ ಬಿಜೆಪಿ 27 ಗೆದ್ದಿದೆ, ಕಾಂಗ್ರೆಸ್ ಕೇವಲ 2. ಸೊ ಇಲ್ಲಿ ಕಾಂಗ್ರೆಸ್ ನೇರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ ತನ್ನ ಸೀಟ್ಗಳನ್ನು ಹೆಚ್ಚು ಮಾಡ್ಕೊಳ್ಳುವ ಟಾರ್ಗೆಟ್. ಇದಾದ ನಂತರ ಉತ್ತರ ಪ್ರದೇಶ 80 ಸೀಟ್ಗಳಲ್ಲಿ ಬಿಜೆಪಿ 71, 2 ಅಪ್ನಾದಳ 73 ಗೆದ್ದಿದೆ, ಎಸ್ಪಿ 5, ಕಾಂಗ್ರೆಸ್ 2. ಸೊ 3 ಬೈ ಎಲೆಕ್ಷನ್ ಬಿಜೆಪಿ ಸೋತಿದೆ, ಹಾಗಾಗಿ ಈಗ ಬಿಜೆಪಿಯ ಬಲ 70 ಕುಸಿದೆ. ಸೊ ಇದೇ ಮೇನ್. ಈಗ ದಿಲ್ಲಿಯಲ್ಲಿ ಯಾರು ಅಧಿಕಾರ ನಡೆಸಬೇಕು ಅನ್ನೋದು ಉತ್ತರ ಪ್ರದೇಶ ತೀರ್ಮಾನ ಮಾಡುತ್ತೆ, ಆ ಕಾರಣಕ್ಕಾಗಿ ಲೆಕ್ಕಾಚಾರ ಶುರುವಾಗಿದೆ. ನೆಕ್ಸ್ಟ್ ಟಾರ್ಗೆಟ್ ರಾಜಸ್ಥಾನ. ಬಿಜೆಪಿ ಇಲ್ಲಿ 25 ಗೆದ್ದಿದೆ, ಕಾಂಗ್ರೆಸ್ಗೆ 0, ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಇಲ್ಲಿ ನಿರೀಕ್ಷೆ ಮಾಡ್ತಾ ಇದೆ 6 ರಾಜ್ಯಗಳು. ಸೊ ಒಟ್ಟು 6 ರಾಜ್ಯಗಳ ಸೀಟ್ಗಳು ತೆಗೆದುಕೊಂಡ್ರೆ ಇದ್ರ ಬಿಹಾರಲ್ಲಿ ಕೂಡ ಬಿಜೆಪಿ 22 ಗೆದ್ದಿದೆ, ಎಲ್ಜೆಪಿ 6, ಆರ್ಜೆಡಿ 4, ಜೆಡಿಯು 2, ಕಾಂಗ್ರೆಸ್ 2, ಲೋಕ್ ಸಮತಾ ಪಾರ್ಟಿ ಅದು ಕೂಡ ಬಿಜೆಪಿಯ ಅಲಯನ್ಸ್ 3, ಎನ್ಸಿಪಿ 1. ಸೊ ಇಲ್ಲೂ ಕೂಡ ಬಿಹಾರ್ನಲ್ಲಿ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ ಆರ್ಜೆಡಿ ಜೊತೆಗೆ ಸೇರ್ಕೊಂಡು. ಸೊ 6 ರಾಜ್ಯಗಳ ಒಟ್ಟು ಸಂಖ್ಯಾಬಲ ಬಿಜೆಪಿ ಮಿತ್ರ ಕೂಡ 178 ಸ್ಥಾನ ಗೆದ್ದಿದೆ 6 ರಾಜ್ಯಗಳಲ್ಲಿ. ಸೊ ಇಲ್ಲೇನೆ ಬಿಜೆಪಿ ಹೆಚ್ಚು ಕಮ್ಮಿ ಅದರ 273 ಇದೆ ಮ್ಯಾಜಿಕ್ ನಂಬರ್, ಅದರಲ್ಲಿ 80% ಇಲ್ಲೇ ತೆಗೆದುಕೊಂಡಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಮಿತ್ರಕೂಟ ಕೇವಲ 29 ಸೀಟ್ ಗೆದ್ದಿರ್ತಕ್ಕಂಥ 6 ರಾಜ್ಯಗಳಲ್ಲಿ ಇತರರು 10 ಸೀಟ್ ಗೆದ್ದಿದ್ದಾರೆ. ಹಾಗಾಗಿನೇ ಕಾಂಗ್ರೆಸ್ನ ಸ್ಕೋರ್ ಏನು ಇದೆ ಈ 6 ರಾಜ್ಯಗಳಲ್ಲಿ ಹೆಚ್ಚು ಸೀಟ್ ಗಳಿಸಬೇಕು. ಸೊ ನಮ್ಮ ಜೊತೆಗೆ ಜೆಡಿಎಸ್ ನಿರ್ನಾಯಕರಂತ ಶಿವರಾಮೇಗೌಡ ಶೆಟ್ಟಿ. ಶಿವರಾಮೇಗೌಡರೇ ಸ್ವಾಗತ. ಹಾಗೆಯೇ ಸಿಂಧರು. ಸೊ ಈಗ ನಿಮ್ಮ ವಿರೋಧಿಗಳು ಬಹಳ ಒಗ್ಗಟ್ಟಾಗ್ತಾ ಇದ್ದಾರೆ. ಅವರು 1 ಪಾಯಿಂಟ್ ಪ್ರೋಗ್ರಾಮ್ ಅಂತಂದ್ರೆ ನಾವು ಯಾವ ರೀತಿ ಇಂದಿರಾ ಗಾಂಧಿ ವಿರುದ್ಧ ಒಂದಾಗಿದ್ವಿ ಅದೇ ಮಾದರಿ ಮೋದಿ ವಿರುದ್ಧ ಒಂದಾಗ್ತೀವಿ. ಸೊ ನಾವು ಯಾರಿಗೆ ಬೇಕಾದರೂ ಪ್ರಧಾನಿ ಪಟ್ಟ ಕೊಡ್ತೀವಿ. ಇಟ್ಸ್ ಅವರ್ ನಮ್ಮ ಚಾಯ್ಸ್ ಅದು. ಇವಾಗ ಒಂದೇನ ಮುಖ್ಯವಾಗಿ ನಾನು ತಗೊಂಡ್ರೆ ಕಾಂಗ್ರೆಸ್ ಇತಿಹಾಸನ ಮರ್ತಿದೆ. ಅಂಡ್ ಇನ್ನೊಂದೇನಾಗಿದೆ ಅಂದ್ರೆ ಕಾಂಗ್ರೆಸ್ ಡಿಕ್ಲೈನು ಹಂಗೆ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ದಟ್ ಈಸ್ ದೇರ್ ದ ಪ್ರಾಬ್ಲಮ್. ಈವನ್ ಟುಡೇ ಇಫ್ ಯು ಟೇಕ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಅಂಡ್ ಇದರಲ್ಲಿ ಮಿಕ್ಕ ಚಿಕ್ಕ ಪಾರ್ಟಿಗಳಿಗಿಂತ ತುಂಬಾ ಮೇಲೆ ಬರೋದು ಕಾಂಗ್ರೆಸ್ ಬಿಜೆಪಿ ಒಟ್ಟಿಗೆ ಹೋಗ್ತಾ ಇದೆಯೋ ಹೊರತು ಇವನ್ ಯಾರೋ ಹತ್ರ ಇಲ್ಲ. ಬಟ್ ಕಾಂಗ್ರೆಸ್ ಇದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಕಾಂಗ್ರೆಸ್ ಇದನ್ನ ಅರ್ಥ ಮಾಡ್ಕೊಡದೆ ಹೋದ್ರೆ ದೇ ಆರ್ ಇನ್ ಫಾರ್ ಟ್ರಬಲ್. ಇವಾಗ ತಾನೇ ನೀವು ನಂಬರ್ಸ್ ಹೇಳಿದ್ರಿ, 6 ಸ್ಟೇಟದ ನಂಬರ್ ಕೊಟ್ರಿ. ಸತೀಶ್ ಅವರು 1 ಪಾಯಿಂಟ್ ಹೇಳಿದ್ರು, ಹೇಳ್ತೀನಿ ಅದರಲ್ಲಿ. ಈ 6 ಸ್ಟೇಟಲ್ಲಿ ಏನಾಗುತ್ತೆ, ಇವರು ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಬಲವಾಗಿದ್ದಾರೆ ಅಂತ ಹೇಳಿದ್ರೆ ಈ 6 ಸ್ಟೇಟಲ್ಲಿ ಡೈರೆಕ್ಟ್ ಫೈಟಲ್ಲಿ ಏನಾದರೂ ವರ್ಕೌಟ್ ಆಗುತ್ತೆ ಅವರಿಗೆ. ಇಫ್ ದೇ ಆರ್ ಶೋಯಿಂಗ್ ಸೀಟ್ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಇವರು ಇಂಪ್ರೆಷನ್ ಕೊಡೋದ್ರಲ್ಲೇ ನಾವು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಬಿಟ್ಕೊಡ್ತೀವಿ ಅನ್ನೋದು ಹೇಳಕ್ ಶುರು ಮಾಡಿದ್ರೆ ಆ 6 ಸ್ಟೇಟಲ್ಲಿ ಇವ್ರಿಗೆ ಏನು ದಕ್ಕೋದಿಲ್ಲ, ಆ 29 ದಕ್ಕೋದಿಲ್ಲ. ನೀವು ಶುಡ್ ಬಿ ವೆರಿ ಕ್ಲಿಯರ್. ಯಾಕೆಂದ್ರೆ ಇದ್ ಆರ್ ನಾಟ್ ಪುಷಿಂಗ್ ಕಾನ್ಫಿಡೆನ್ಸ್ ತೆಗೆದು ಹಾಕ್ತಾ ಇದಾರೆ ಅವರಲ್ಲಿ. ಅವ್ರಿಗೆ ನಾವು ಆತ್ಮವಿಶ್ವಾಸ ಅನ್ನೋದು ಏನಿದೆ ಕಾಂಗ್ರೆಸ್ ಅಲ್ಲಿ ಅದ್ರಲ್ಲಿ ಸಂಪೂರ್ಣವಾಗಿ ಟುಸ್ ಮಾಡ್ತಾ ಇದ್ದಾರೆ. ಜನಗಳಿಗೂ ಹೋದ್ಸೈ ಇವ್ರಿಗೆ ಓಟ್ ಮಾಡಿದವರು ನಾವು ಈ ಸಲ ಬಿಜೆಪಿಗೆ ಹಾಕ್ಬಿಡ್ತೀವಿ ಪಾಪ ಬೇಡ, ಸೋಲೋ ಪಾರ್ಟಿ ಹೇಗಿದ್ರು ಕಾಂಗ್ರೆಸ್ ಅಂತ. ಸಿ ದಟ್ ಈಸ್ ವೇರ್ ದ ಮೈಂಡ್ ಸೆಟ್. ಮಾಯಾವತಿ ಹೇಳಿರೋದು ಈಗ ಮೋದಿ ಅವರು 4 ವರ್ಷಗಳ ಆಡಳಿತ ನೋಡಿ ನಮಗೆ ಕೇಂದ್ರದಲ್ಲಿ ಯಾವುದೇ ಒಂದು ಮೈತ್ರಿಕೂಟ ಸರ್ಕಾರ ಬಂದ್ರು ಅದು ಮಜಬೂರ್ ಸರ್ಕಾರ ಇರಬೇಕು ಅಂತ, ನಮ್ಮ ರಾಜ್ಯಗಳು ನಮ್ಮ ಸಮುದಾಯಗಳ ಹಿತಾಸಕ್ತಿಯನ್ನ ಕೇಳ್ತಕ್ಕಂಥ ಒಂದು ಸರ್ಕಾರ ಬೇಕು, ಇದು ಡಿಕ್ಟೇಟರಿಯಲ್ ಗವರ್ನಮೆಂಟ್ ಆಗಿದೆ ಅನ್ನೋ ಅವನು ಕಮೆಂಟ್ ಕೂಡ ನೇರವಾದ ಅಲಿಗೇಷನ್ ಮಾಡಿದ್ರು. ಹಾಗಾಗಿ ಈ ಮೈತ್ರಿಕೂಟ ಅಪ್ಲೈ ಮಾಡೋದು ವಿ ಶುಡ್ ಸಿಟ್ ಸಮ್ ಅದರ್ ಟೈಮ್. ಅದರ ಬಗ್ಗೆ ನಾವು ಸಪರೇಟ್ ಅಲ್ಲ. ಅವರು ಹೇಳಿದ್ರು ಮಜಬೂರ್ ಸರ್ಕಾರ ಬೇಕು ಅಂತ. ಅಂದ್ರೆ ಇವರಿಗೆ ಸ್ಟ್ರೆಂತ್ ತೋರ್ಸಕ್ ಬರ್ತಾ ಇಲ್ಲ. ಸ್ಟ್ರೆಂತ್ ತೋರಿಸೋದಕ್ಕಿಂತ ಇವರು ರಾಹುಲ್ ಗಾಂಧಿ ಏನೋ ತುಂಬಾ ಜನರಸ್ ಆಗಿ ಕೊಟ್ರು ಅಂತ ಹೇಳೋ ತರ ಹೇಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಜನರಸ್, ಇಟ್ ಇಸ್ ಶೋಯಿಂಗ್ ದ ವೀಕ್ನೆಸ್. ಅಪ್ಪಿಕೋ ಅಂಡ್ ಕಣ್ಣು ಹೊಡಿ. ಸೋನಿಯಾ ಗಾಂಧಿ ಏನು ಬರ್ತಾ ಇಲ್ಲ, 96 ಅಲ್ಲಿ ಸೋನಿಯಾ ಗಾಂಧಿ ಮನಸ್ಸು ಮಾಡಿದ್ರೆ ಪ್ರಧಾನಿ ಆಗಿತ್ತು, ಡಿಸೈಡ್ ಆಗಿತ್ತು. ಆಗ್ಲಿಲ್ಲ ಆಗಲ್ಲ ಆಗಲ್ಲ ಅಂತ ಹೇಳಿದ್ರು ತ್ಯಾಗ ಇನ್ನೊಂದು ಸಲ ತ್ಯಾಗ ಅಂತ ಅಲ್ಲ ಅದು ಆಗಿದ್ರು ರಗ್ ಬೇರೆ ಅವರು ಹೇಳಿದ್ರು ಅಲ್ಲ ರಗ್ ಅವ್ರ ಕೈಲಿ ಇರಲಿಲ್ಲ ಅವಾಗ ಅವ್ರು ಬೇರೆಯವ್ರನ್ನ ಗೆಲ್ಸಿ ರಗ್ ಹೇಳಿದ್ದಾರೆ ಇವಾಗ ಮಮತಾ ಇವರು ಅಂತ ಹೇಳ್ತಾರೆ ಇವ್ರು ನೀವು ಹೇಳಿದ್ರಲ್ಲ 150 ಮೇಲೆ ಬಂದ್ರೆ ನಾವೇ ಆಗ್ತೀವಿ ಅಂತ ಹೇಳಬಹುದು ಅಂತ ಆ 150 ಮೇಲೆ ಬರೋದು ನಂಗೆ ತೋರಿಸಿ ಎಲ್ಲಾದ್ರು ಅಂತ ನಾನು ಹೇಳ್ತೀನಿ ನಮ್ಮ ರಾಜ್ಯದ ರಗ್ ಅವ್ರ ಕೈಲಿ ಸೂರ್ಯಪ್ಪ ಹೋಗಿಂದ ಮೊದಲು ಡಿಪಿ ಸತ್ಯ ನನಗೆ ಅಂದ್ರೆ ದೇವೇಗೌಡರ ಒಟ್ಟು ಆ ರಾಜಕೀಯ ನಡೆ ಇದೆಯಲ್ಲ ತುಂಬಾ ಅದು ಕುತೂಹಲ ಕೆಡೆ ಮಾಡ್ತಿರ್ತವೆ. ಒಂದು ರೀತಿ ಆ ಹೆಜ್ಜೆಗಳೇ ಬಹಳ ನೀವು ಎಷ್ಟು ದುರ್ಬೀನ ಕೊಡಿದ್ರು ಗೊತ್ತಾಗಲ್ಲ. ಸೊ ಈಗಲೂ ಕೂಡ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರು PM ಕ್ಯಾಂಡಿಡೇಟ್ನ ಸಪೋರ್ಟ್ ಅಂತ ಹೇಳ್ತಾ ಇದ್ದಾಗಲೂ ಕೂಡ ಅವ್ರ ಜೊತೆಗೆ ತಾಯಿಡು ಚೆನ್ನಾಗಿದ್ದಾರೆ, ಅವ್ರ ಜೊತೆಗೆ ಶರದ್ ಪವಾರ್ ಚೆನ್ನಾಗಿದ್ದಾರೆ, ಅವ್ರ ಜೊತೆಗೆ ಇನ್ಕ್ಲೂಡಿಂಗ್ ನಿತೀಶ್ ಕುಮಾರು ಚೆನ್ನಾಗಿದ್ದಾರೆ ಟೈಮ್ ಬಂದರೆ, ಆಮೇಲೆ ಅವ್ರ ಜೊತೆಗೆ ಅಖಿಲೇಶ್ ಯಾದವ್ ಮುಲಾಯಂ ಸಿಂಗ್ ಚೆನ್ನಾಗಿದ್ದಾರೆ, ಅದ್ರ ಜೊತೆಗೆ TRSನ ಚಂದ್ರಶೇಖರ್ ಚೆನ್ನಾಗಿದ್ದಾರೆ, 2-3 ಬಾರಿ ಬಂದೋಗಿದ್ದಾರೆ. ಸೊ ಹಾಗಾಗಿ ಮಾಯಾವತಿ ಮಮತಾ ಇಲ್ಲದೆ ಹೋದ್ರು ಕೂಡ ದೇವೇಗೌಡರು ಯಾವ ರೀತಿ ಅವಾಗ ಜ್ಯೋತಿ ಬಸು ಬೇರೆ ಬೇರೆ ಹೆಸರು ಬಂದಾಗಲೂ ಕೂಡ ಕನ್ಸನ್ಸ್ ಹೆಂಗಾಯ್ತು ರಾಮಕೃಷ್ಣ ಹೆಗಡೆ ಅವರು ವಿರೋಧ ಮಾಡಿದ್ರು. ಸೊ ಆ ರೀತಿ ಸಿಚುವೇಶನ್ಗೆ ಕಾಯ್ತಾ ಇದ್ದಾರೆ ಅಂತ ಪ್ರಾದೇಶಿಕ ಪಕ್ಷಕ್ಕೆ ನಾಯಕರು. ಒಂದು ಇನ್ನೊಬ್ಬ ವ್ಯಕ್ತಿ ಹೆಸರನ್ನು ನೀವು ಬಿಟ್ರಿ, ಮೋದಿ ಅವ್ರ ಜೊತೆ ದೇವೇಗೌಡರು ಬಹಳ ಚೆನ್ನಾಗಿದ್ದಾರೆ, ಅದರಿಂದ ದೇವೇಗೌಡರು ಎಲ್ಲರ ಜೊತೆಗೂ ಚೆನ್ನಾಗಿದ್ದಾರೆ. ಮತ್ತೆ ದೇವೇಗೌಡರನ್ನ ನಾವು ದೆಹಲಿಯಲ್ಲಿ ಇಲ್ಲ ಸಾರಿ ಅಲ್ಲಿ ತಾವು ರಾಂಗ್ ಹೋಗ್ತಾ ಮೋದಿಯವ್ರ ಜೊತೆ ದೇವೇಗೌಡರು ಚೆನ್ನಾಗಿಲ್ಲ, ದೇವೇಗೌಡರ ಜೊತೆ ರಾಜಕೀಯವಾಗಿ ಹೊಂದಾಣಿಕೆ ಆಗಲು ಸಾಧ್ಯ ಆಗಲ್ಲ. ಆಮೇಲೆ ಒಬ್ರು ಮಾತಾಡ್ತಾ ಇನ್ನೊಬ್ರು ಮಾತಾಡಕ್ಕಾಗಲ್ಲ, ಆದ್ರಿಂದ ಅವ್ರಿಬ್ರು ಚೆನ್ನಾಗೇ ಇದ್ದಾರೆ ಅಂತ ವಿಷಯ. ಆದ್ರೆ ದೇವೇಗೌಡರನ್ನ ನಾನು ಬಹಳ ಹತ್ರದಿಂದ ನೋಡಿದ್ದೀನಿ. ದೇವೇಗೌಡರು ಎಲ್ಲರ ಜೊತೆಗೂ ಅತ್ಯಂತ ವೈಯಕ್ತಿಕವಾಗಿ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ರಾಜಕೀಯದಲ್ಲಿ ಅವರು ಅವರಿಗೆ ಕರ್ನಾಟಕ ಮಟ್ಟದಲ್ಲಿ ಕೆಲವ್ರ ಜೊತೆ ದ್ವೇಷ ಅದು ಇದ್ದಿರಬಹುದು, ಆದರೆ ಬಹುಪಾಲು ಜನರ ವೈಯಕ್ತಿಕವಾಗಿ ಅವರು ತುಂಬ ಉತ್ತಮ ಸಂಬಂಧವನ್ನು ಇಟ್ಕೊಂಡಿರೋ ವ್ಯಕ್ತಿಯವರು. ಆದ್ರಿಂದ ದೇವೇಗೌಡರ ಮನೆಗೆ ಎಲ್ಲ ಪಕ್ಷದ ನಾಯಕರುಗಳು ಬರ್ತಾರೆ ಹೋಗ್ತಾರೆ, ದೇವೇಗೌಡರು ಎಲ್ಲರತ್ರ ಮಾತಾಡ್ತಾರೆ. ಮತ್ತೆ ದೇವೇಗೌಡರಿಗೆ ಇನ್ನೊಂದು ಆಸೆ ಬಹಳ ಇದೆ, 2000 ಪ್ರಧಾನಮಂತ್ರಿ ಆಗಿ ಆಗ್ತೀನಿ ಅಂತ. ಕಳೆದ ಸುಮಾರು 15-16 ವರ್ಷ ನನ್ನ ಹತ್ರ ಸುಮಾರು ಸಲ ಆ ಮಾತನ್ನು ಅವ್ರು ಹೇಳಿದ್ದಾರೆ, ನನಗೆ ದೈವ ಬಲ ಇದೆ, ನಾನು ಇನ್ನೊಂದ್ಸಲ ಆಗೇ ಆಗ್ತೀನಿ ಅಂತ. ಅವ್ರಿಗೆ ಬಹುಶಃ ಇದೇ ಸಂದರ್ಭ ಕೊನೆಯದು, ಈಗ ಆದ್ರೂ ಆಗ್ಬೋದು ಅನ್ನೋ ಆಸೆ ಬಂದಿರಬಹುದು, ಅದು ಆದ್ರೂ ಆಗಬಹುದು. ಬಟ್ ಅವರೇ ವಿಧಾನಸೌಧದ ಮುಂದ್ಗಡೆ ಎಲ್ಲ ನಾಯಕರು ಒಂದು ಒಂದು ಶೋ ಆಫ್ ಸ್ಟ್ರೆಂತ್ ಮಾಡಿಸಿದ್ರು, ಇದು ಫೋಟೋ ಸೆಷನ್. ಅವ್ರು ಎಲ್ಲ ನಾಯಕರ ಜೊತೆ ಚೆನ್ನಾಗಿರೋದ್ರಿಂದ ಎಲ್ಲರೂ ಬಂದಿರೋದು. ಈಗ ಇನ್ನೊಂದು ಚಾನ್ಸ್ ದೆಹಲಿ ಮಟ್ಟದಲ್ಲಿ ದೇವೇಗೌಡರು RSSಗೆ ಹೋಗ್ತಾರೆ ಅಂತ ಲೆಕ್ಕಾಚಾರ. ರಾಹುಲ್ ಗಾಂಧಿ ಅಂದ್ರೆ ಅಫಿಷಿಯಲ್ ಆಗಿ ಹೇಳಿದ, ಆದ್ರೂ ಕೂಡ ಅವ್ರಿಗಿರ್ತಕ್ಕಂಥದ್ದು RSS BJP ಸಂಪರ್ಕ ಇಲ್ಲದೆ ಇರೋರು ಯಾರು ಬೇಕಾದ್ರೂ ಪ್ರಧಾನಿ ಆಗ್ಬಂದ್ರೆ ನಿಮ್ ಜೊತೆಗಿರೋರು ಆಗ್ಬೇಕು, ಇಲ್ಲ ಮಮತಾ ಬ್ಯಾನರ್ಜಿ ಆಗ್ಬೇಕು, ಇಲ್ಲ ಚಂದ್ರಬಾಬು ನಾಯ್ಡು ಆಗ್ಬೋದು ನಿಮ್ಮ ಜೊತೆ ಬಂದರೆ, ಇಲ್ಲ ಮಾಯಾವತಿಯವರು ಆಗ್ಬೋದು, ಇಲ್ಲದೆ ಹೋದರೆ ದೇವೇಗೌಡರು ಆಗ್ಬೋದು ಚಾಯ್ಸ್. ಯಾಕಂದ್ರೆ ಅವರು 11 ತಿಂಗಳಿಗೆ ಸರ್ಕಾರ ಮಾಡಿದ್ರು, ಅವರಿಗೆ ಅತ್ತ ದೊಡ್ಡ ಯಾರೂ ವೈರಿಗಳಿಲ್ಲ ಅಂದರೆ ಅವರ ಜೊತೆಗಿರ್ತಕ್ಕಂಥವ್ರಲ್ಲಿ. ಸೊ ಹಾಗಾಗಿ ಕರ್ನಾಟಕ ಮಾಡೆಲ್ ಏನಿದೆ ಈಗ, ನೀವು 38 ಇದ್ರು ಕೂಡ ಅವರೇನು BJPನ ಹೊರಗಿಡಕ್ತಾನೆ ನಿಮ್ಮ ಜೊತೆ ಮೈತ್ರಿ ಮಾಡ್ಕೊಂಡಿದ್ದು, ಪ್ರೀತಿಯಿಂದ ಅಲ್ಲ, BJPನೇ ಬೈ ಹುಕ್ಕಾರಕ್ಕೂ ಹೊರಗಿಡಬೇಕು. ಸೊ ಅಂಥದ್ದೇ ಮಾಡೆಲ್ ಈಗ ದೆಲ್ಲಿಗೆ ಶಿಫ್ಟ್ ಆಗುತ್ತಾ ಅಂತ. ಮಾತಾಡಲಿ ಸರ್ ನೋಡಿ, ಇತ್ತೀಚಿನ ದಿನಗಳಲ್ಲಿ ಈಗ ಅವ್ರನ್ನ ನನಗೆ ಸತೀಶ್ ಅವರು ಬಹಳ ಚೆನ್ನಾಗಿ ಹೇಳಿದರು, ವೇವ್ ಚುನಾವಣೆಗಳ ಕಾಲ ಹೋಯ್ತಿದ್ ಮುಂದಕ್ಕೆ. ಈಗಾಗಲೇ ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಒಂದು ಸರಿ ಬಂದಿದ್ರಿ ಕೇಂದ್ರ ಸರ್ಕಾರಕ್ಕೆ, ಈ 30 ವರ್ಷ ಆದಮೇಲೆ ಮೋದಿಯವರಿಗೆ ವೇವ್ ಬಂದಿದೆ. ಅದು ಮೋದಿಯವರಿಗೆ ವೇವ್ ಬಂದಿದ್ದು ಅಂತ ಅಂದರೆ ಇನ್ನು ಉಳಿದಿರ್ತಕ್ಕಂಥವೇ ನಮ್ಮ ಕಣ್ಮುಂದು ಕಾಣ್ತಕ್ಕಂಥವೇ ಸ್ಟ್ರಾಂಗ್ ಆಗಿದ್ದವು ನ್ಯಾಷನಲ್ ಪಾರ್ಟಿ ಎರಡೇ, ಒಂದು ಕಾಂಗ್ರೆಸ್ಸು ಒಂದು BJP. ಈಗ ಅವ್ರಿಗೆ ಆ ಚಾನ್ಸ್ ಹೋಯ್ತು, ಈಗ ಇನ್ನು ಪದೇ ಪದೇ ಚಾನ್ಸ್ ಹುಡಿಕೊಂಡು ಬರೋದಿಲ್ಲ. ಇವತ್ತು ಕಾಂಗ್ರೆಸ್ಸು 60 ವರ್ಷ ಆದಮೇಲೆ ಈ ದೇಶದ ಜನ ಕಾಂಗ್ರೆಸ್ಸನ್ನು ಅರ್ಥ ಮಾಡಿಕೊಳ್ತಾರೆ, ಏನು ಎಂತು ಏನು ಮಾಡ್ಬೋದಾ ಅವ್ರಿಗೆ ಓಟ್ ಹಾಕ್ಬೋದಾ ಅಂತ. ಇವರು 10 ವರ್ಷದೊಳಗೇನೆ ಇವರೆಲ್ಲರಿಗೂ 5 ವರ್ಷ ಆಗಿದೆ, ಇನ್ನು 5 ವರ್ಷದೊಳಗೆ ಇವ್ರನ್ನ ಈ BJPಯವ್ರ ಬಂಡವಾಳ ಎಲ್ಲ ಹೆಚ್ಚಿ ಬಂದೋಗುತ್ತೆ. ಈ ದೇಶದಲ್ಲಿ ಎಲ್ಲೋದು ಸಹಿತ ಕಾಂಗ್ರೆಸ್ಗಿನ್ನ ವೀಕ್ ಆಗೋಗುತ್ತೆ BJP ಇನ್ನು ಮುಂದಿನ ದಿನಗಳಲ್ಲಿ. ಮೋದಿ ಇರೋವರೆಗೆ BJP ಇರುತ್ತೆ ಅಷ್ಟೇ, ಅದ್ರ ಮೇಲೆ ಹೇಳ್ತೀನಿ ಕೇಳಿ. ಸೊ ಕಾಂಗ್ರೆಸ್ ಲೆಕ್ಕಾಚಾರ ಅದೇ, ಮೋದಿನ ಈ ಸಲ ಏನಾದ್ರು ನಾವು ಬ್ರೇಕ್ ಮಾಡಿದ್ರೆ, ಅವ್ರಿಗೆ ಏನಾದ್ರು ಹಂಪ್ ಹಾಕಿದ್ರೆ ನೆಕ್ಸ್ಟ್ ಈಸಿ ಆಗುತ್ತೆ ಅಂತ ಒಂದು ತಿಳ್ಕೊಳ್ಳಿ. ಇವತ್ತು ಬಹಳ ಬಲವಂತ ಮಾಡಿ ಯಾರನ್ನೂ ಒತ್ತಾಕೊಂಬರಲಿಲ್ಲ. ಮೊನ್ನೆ ಕುಮಾರಸ್ವಾಮಿಯವರ ಪಟ್ಟಾಭಿಷೇಕದ ದಿವಸ ಯಾರ್ಯಾರು ಮಾಯಾವತಿ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, ಶರದ್ ಪವಾರ್ ಇರ್ಬೋದು, ಪಿಣರಾಯಿ ಅವರು ಇರ್ಬೋದು, ಇವರೆಲ್ಲ ಬಂದಿದ್ರಲ್ಲ, ಇವ್ರು ಯಾರನ್ನೂ ಬಲವಂತ ಮಾಡಿ ಕರ್ಕೊಂಬರಲಿಲ್ಲ. ಸನ್ನಿವೇಶ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ಈ ದೇಶದ ಉಳಿವಿಗಾಗಿ BJPನ ಏನಾರ ನೀವು ಸರಿ ಮಾಡಿ ಅದನ್ನ ಕೆಳಗಿಳಿಸ್ತಾ ಇದ್ರೆ ಈ ದೇಶಕ್ಕೆ ಮಾರ್ಗ ತಪ್ಪಿದ್ದಲ್ಲ ಅಂತಕ್ಕಂಥದ್ದು ಅರಿವಾಗುತ್ತೆ. ಶಿವರಾಮೇಗೌಡರು ನೀವು ಹೇಳ್ತಾ ಇದ್ರಿ ಎರಡೇ ಪಾರ್ಟಿ ದೊಡ್ಡ ಪಾರ್ಟಿಗಳು, ನಿಮ್ಮ ವಿರೋಧಿ ರಂಗದಲ್ಲಿ ಕಾಂಗ್ರೆಸ್ 54 ಇದ್ರೂ ಕೂಡ ಅದೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಬಿಜೆಪಿಯಲ್ಲಿ ಇದು ಸಾರಿ ಎನ್ಡಿಎನಲ್ಲಿ ಬಿಜೆಪಿನ ಸಿಂಗಲ್ ಲಾರ್ಜ್ ಪಾರ್ಟಿ 271 ಸೀಟ್ ಇದೆ. ಸೊ ಈಗ ನೀವು ಹೇಳ್ತಿದ್ರೆ ಮಹಾಗಠಬಂಧನ್ ಮೋದಿ ಅವ್ರನ್ನ ಹೊರಗಿಡಬೇಕು, ನೀವೆಲ್ಲ ಏನೇನು ಹೇಳ್ತಿದ್ರೆ ಆರೋಪಗಳ ಪಟ್ಟಿ ಹೇಳ್ತಿದ್ರಲ್ಲಿ ಈ ಅಂಶಗಳು ಕಾರಣಕ್ಕಾಗಿ ಅಂತೇಳಿ, ಹಾಗಿದ್ರೆ ನೀವೆಲ್ಲ 54 ಪಾರ್ಟಿಯ ಸದಸ್ಯರು ಪಾರ್ಟಿ ನಾಯಕನ ಪ್ರಧಾನಿ ತಪ್ಪುಗಳಿಗೆ ಯಾಕೆ ಹಿಂಜರಿಕೆ ಆಗ್ತದೆ? ಅವರಿಗೆ ಹಿಂಜರಿಕೆ ಅದೇನಾರು ಮಾಡೋದಿದ್ರು ಸಹಿತ ಇಟ್ಸ್ ಟು ಅರ್ಲಿ. ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಹೇಳಿದ್ರು ಬಿಜೆಪಿ ಆರ್ಎಸ್ಎಸ್ ಸಂಪರ್ಕ ಇಲ್ದಿರೋ ಪ್ರಧಾನಿ ಆಗ್ಬಹುದು ನಮ್ಮಲ್ಲಿ ಅಂತ ಯಾಕೆ ಮಾಡ್ಬೇಕು? ಅದು ಕುಲಾಯಿ ಎಷ್ಟು ಬೇಕಾದ್ರೂ ನೋಡಿ, ಕುಲಾಯಿ ಪ್ರಶ್ನೆ ಇಲ್ಲ ಇಲ್ಲಿ. ಮೋದಿ ನೋಡಿ RSS ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು, ಬಿಜೆಪಿಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು ಯಾರು ಬೇಕಾದ್ರೂ ಆಗ್ಬೋದು ಅನ್ನೋದು ಇಟ್ಸ್ ಅ ಫ್ಯಾಕ್ಟ್. ಅಲ್ಲ ನಾವೊಂದು ಮಾತು ಹೇಳಬೇಕು, ಅದು ಸತ್ಯ. ಅದು ಸತ್ಯವನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಸಮ್ ಎಕ್ಸ್ಟೆಂಟ್ ರಾಹುಲ್ ಗಾಂಧಿ ಈ ಹಂತದಲ್ಲಿ ಅವ್ರನ್ನ ಹಿಂದಿಯಲ್ಲಿ ಕೆಲವರು ಕುರ್ಬಾನಿ ಅಂತ ಕೆಲವು ಶಬ್ದ ಬಳಸ್ತಿದ್ರೆ, ಕೆಲವರು ಬಲಿದಾನ ಅಂತ ಬಳಸ್ತಾರೆ, ಕೆಲವರು ತ್ಯಾಗ ಅಂತ ಬಳಸ್ತಿದ್ರೆ ಏನಿರ್ಬೋದು. ಬಟ್ ಒನ್ ಪಾಯಿಂಟ್ ಅಜೆಂಡಾ ಇರೋದು ಮೋದಿ ಅವರನ್ನ ನಾವು ತಡೆಯಬೇಕು. ಆ ತಡೆಯುವ ಪ್ರಕ್ರಿಯೆಯಲ್ಲಿ ಯಾರು ಬೇಕಾದ್ರೂ ಮೋದಿ ಅವರನ್ನ ಬಿಜೆಪಿನ ಹೊರತುಪಡಿಸಿ ಈ ದೇಶದಲ್ಲಿ ರಾಜ್ಯದಲ್ಲಿ ಹೊರಗಿಡಬೇಕು ಅಂತಕ್ಕಂಥ ತೀರ್ಮಾನ ಇಲ್ಲಿ ಹೆಂಗಾಯ್ತು? ಆಗಿಲ್ಲ, ಇನ್ನು ಅದಕ್ಕೆ ಹೆಂಗಾಯ್ತು ಕರ್ನಾಟಕದಲ್ಲಿ ಏನಾಗಿಲ್ಲ. ಅದೇ ಮಾಡಲ್ಲು ಡೆಲ್ಲಿನಲ್ಲಿ ಕರ್ನಾಟಕ ಮಾಡಲ್. ಅದೇ ನಾನು ಹೇಳಕ್ ಹೊರಟಿದ್ದೆ, ಈ ಡಿಸ್ಕಷನ್ ಅಪ್ರಸ್ತುತ ಅನಿಸುತ್ತೆ ಕೆಲವು ಸಲ. ಯಾಕೆಂದ್ರೆ ಇವರೊಂದು ಇವತ್ತು ಕಂಡ್ರೆ ಕಾರ್ಯಾಧ್ಯಕ್ಷರು ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ನಾವು ಜನತಾ ದಳದ ಜೊತೆ ಸೇರ್ಕೊಂಡು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಡಿಸೈಡ್ ಮಾಡ್ತೀವಿ. ಅಲ್ಲಲ್ಲ, ನಾ ಹೇಳ್ತಿರೋದು ಇಡೀ ದೇಶದಲ್ಲಿ ಪಂಜಾಬ್ ಅಲ್ಲಿ ಆಗಿ ಆ ಮೊಮೆಂಟ್ ಬಿಟ್ರೆ ಕರ್ನಾಟಕ ಒಂದೇ ಅವ್ರು ಸ್ಟ್ರಾಂಗ್ ಆಗಿ ಇದ್ದಿದ್ದು. ಅದರಲ್ಲೂ 78 ಸೀಟ್ ಇರೋದು ಇದೊಂದೇ ಸ್ಟೇಟ್ ಅಲ್ಲಿ, ಇವ್ರಿಗೆ ಇನ್ನೆಲ್ಲೂ ಏನೂ ಇಲ್ಲ. ಅಂಥದ್ರಲ್ಲಿ ಇಲ್ಲಿ ಅವರು ಒಳಗಡೆನೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತಂದ್ರೆ ಇನ್ನೇನ್ ಸ್ಟ್ರೆಂತ್ ಬರುತ್ತೆ ಕಾಂಗ್ರೆಸ್ಗೆ? ನೇತೃತ್ವದ ಎನ್ಡಿಎ ಸರ್ಕಾರ ಜನರ ವಿಶ್ವಾಸ ಕಳ್ಕೊಂತಾ ಇದೆ. ಕಳೆದ 10 ಲೋಕಸಭಾ ಬೈ ಎಲೆಕ್ಷನ್ ಅಲ್ಲಿ ನಾವು ನೋಡಿದ್ವಿ. ಅವರ ಜೊತೆಗಾರರು ಮೈತ್ರಿ ಪಕ್ಷಗಳು ಟಿಡಿಪಿ ಹೊರಗಡೆ ಬಂತು, ಶಿವಸೇನಾ ಹೊರಗಡೆ ಬಂತು, ಬಿಜು ಜನತಾ ದಳ ಹೊರಗಡೆ ಬಂತು, ಟಿಡಿಪಿ ಈ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇಲ್ಲ, ಜನತೆಗೆ ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ. ಹಾಗಾಗಿ ವಿಶ್ವಾಸವನ್ನು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಯಾವುದೇ ನೀತಿ ನೀತಿಗಳಲ್ಲಿ ಅಭಿವೃದ್ಧಿನಲ್ಲಿ ದೇಶವನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂತ ಸರ್ಕಾರ ಅಂತ ಹೇಳಿ ಜನಗಳಲ್ಲಿ ವಿಶ್ವಾಸ ಕಳೆದುಕೊಂಡಿದೆ. ಸ್ವಾಭಾವಿಕವಾಗಿ ಈ ಸರ್ಕಾರಕ್ಕೆ ಪರ್ಯಾಯವಾಗಿ ನಾವು ಕೂಡ ಒಂದು ಮೈತ್ರಿ ಸರ್ಕಾರವನ್ನು ಮಾಡಿ, ಯಾಕಂದ್ರೆ 23 ಪಕ್ಷ ಎನ್ಡಿಎ ಅಂದ್ರೆ ಒಂದೇ ಅಲ್ಲ, ಬಿಜೆಪಿ ಒಂದೇ ಅಲ್ಲ, 23 ಪಕ್ಷಗಳ ಸಮ್ಮಿಶ್ರ ಸರ್ಕಾರ. ಚುನಾವಣಾ ಪೂರ್ವದಲ್ಲಿ ನಾವು ಒಂದ್ ಬೇಕು ಕೊಡ್ತೀನಿ. ಮಾಯಾವತಿ ಒಂದ್ ನಿಮಿಷ, ಮಾಯಾವತಿ ಮಾಯಾವತಿ ಮಾತಾಡಿರ್ತಕ್ಕಂಥದ್ದು ಮಜ್ಬೂರ್ ಸರ್ಕಾರ ಚಾಹೆ ಹಮೆ ಮಜ್ಬೂತ್ ನೈ ಅಂತ. ಮಜ್ಬೂತ ಅಂತಂದ್ರೆ ಒಂದು ಸುಭದ್ರವಾದ ಸಮರ್ಥ, ಮಜ್ಬೂರ್ ಅಂತಂದ್ರೆ ಪ್ರಾದೇಶಿಕ ಪಕ್ಷಗಳ ಧ್ವನಿಯನ್ನ ಕೇಳಬೇಕಾದಂಥದ್ದು. ಅಂದ್ರೆ ನೀವು ಬಯಸ್ತಾ ಇರತಕ್ಕಂಥ ಸರ್ಕಾರ ಮಜ್ಬೂತ್ ಬೇಡವಾ ಅಥವಾ ಈಗಿರ್ತಕ್ಕಂಥದ್ದು ಮಜ್ಬೂತ್ ಸರ್ಕಾರ ಅಂತಾರ? ಏನು ನಂಗೆ ಅರ್ಥ ಆಗಲಿಲ್ಲ. ಅದು ನೀವು ಇಡೀ ಸ್ವತಂತ್ರ ಪೂರ್ವದ ನಂತರ ಬಂದಂತ ಎಲ್ಲ ಸರ್ಕಾರಗಳನ್ನು ನೋಡಿ, ಯಾರು ಇವರು ಸುಭದ್ರ ಸರ್ಕಾರ ಅಂತ ಹೇಳ್ತಾರೆ, ಈ ಸುಭದ್ರ ಸರ್ಕಾರಗಳೊಳಗೆ ಏನೂ ಆಗಿಲ್ಲ, ಯಾವುದೇ ದೊಡ್ಡ ಪ್ರಮಾಣದ ಬದಲಾವಣೆಗಳು ಏನೂ ಆಗಲಿಲ್ಲ. ಆದರೆ ನೀವು ಎಲ್ಲೆಲ್ಲಿ ಕೋಲಿಷನ್ ಗೌರ್ಮೆಂಟ್ಸ್ ಆಗಿದೆ ಆ ಸಂದರ್ಭದಲ್ಲಿ ನೋಡಿ ನೀವು ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ, ಬಹಳಷ್ಟು ಬದಲಾವಣೆಗಳಾಗಿದೆ. ಸೊ ಹಾಗಾಗಿ ಇವತ್ತು ಮೋದಿ ಅವರು ಇವತ್ತು ಸುಭದ್ರ ಸರ್ಕಾರ ಈಗ ಹೆಂಗಂದ್ರೆ ಅವ್ರ 3 ಜನ ಪ್ರೈಮ್ ಮಿನಿಸ್ಟರ್ ಅವರು ಮಾತಾಡ್ಸೋರೇ ಇಲ್ಲ, ಅವ್ರ 3 ಜನ ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ, ಅವ್ರನ್ನ ಮಾತಾಡ್ಸೋರೇ ಇಲ್ಲ, ಅವ್ರನ್ನ ವಿರೋಧನೇ ಇಲ್ಲ ಅವರಿಗೆ. ಆದ್ರೆ ಒಂದೇ ಸರ್ ವಿರೋಧ ಪಕ್ಷನೇ ಇಲ್ಲ, ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷನೇ ಇಲ್ಲ, ಅಲ್ಲಿ ವಿರೋಧವಾಗಿ ಮಾತಾಡೋರನ್ನ ಉದಾಹರಣೆಗೆ ಬೆಹನ್ ಮಾಯಾವತಿ ಅವರು ರಾಜ್ಯಸಭೆ ಸರ್ ಕೇಳಿಸ್ಕೊಳ್ಳಿ ದಯವಿಟ್ಟು ಸರ್, ರಾಜ್ಯಸಭೆಯಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ಮತ್ತು ಅಮಾಯಕರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನ ಪ್ರಶ್ನೆ ಮಾಡೋದಕ್ಕೆ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಧ್ವನಿಯನ್ನ ಕಟ್ಟಾಕ್ಲಿಕ್ಕೆ, ಅವರನ್ನ ಮಾತಾಡ್ಲಿಕ್ಕೆ ಬಿಡದಿರ್ತಕ್ಕಂಥ ಮೋದಿ ಸರ್ಕಾರ ಅದನ್ನ ವಿರೋಧ ಮಾಡಿ ಅವರು ರಾಜೀನಾಮೆಯನ್ನು ಬಿಸಾಕಿ ಆಚೆ ಬಂದಂತಕ್ಕಂಥವರು ಇವತ್ತು ಇಡೀ ದೇಶ ಸುತ್ತಾಡಿ ಎಲ್ಲರನ್ನೂ ಲೋಕಲ್ ಅಲೈನ್ಮೆಂಟ್ ಇತ್ತು, ಲೋಕಲ್ ಬೇರೆ ಸೀಟ್ಗಳು ಬೇಕಾಗಿತ್ತಲ್ಲ. ನೀವು ಲೋಕಸಭೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರಲ್ಲ ಉತ್ತರ ಪ್ರದೇಶದಲ್ಲಿ, ಯಾವಾಗ ಅವಾಗ ಮೊನ್ನೆ ರಾಜೀನಾಮೆ ಆದ್ಮೇಲೆ ತಾನೆ ಇಲ್ಲಿ ನೀವು ಉತ್ತರ ಪ್ರದೇಶದಲ್ಲಿ ಆಯ್ತು 2-3 ಬೈ ಎಲೆಕ್ಷನ್ ಮಾಡ್ಕೊಂಡ್ರಲ್ಲ. ಅಲ್ಲ ಎಸ್ಪಿ ಆಗಿದೆ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿಯವರು ಬಿಜೆಪಿಯವ್ರನ್ನ ಸೋಲಿಸ್ಲಿಕ್ಕೆ ಇವತ್ತು ಉತ್ತರ ಪ್ರದೇಶದಲ್ಲಿ ಏನಾಗಿದೆ ಅಂತ ನಮ್ಗೆ ಗೊತ್ತಿದೆ. ಯೋಗಿ ಅವರ ಸರ್ಕಾರ ಯಾವ ರೀತಿ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಅಲ್ಲಿ ಎಷ್ಟು ಮುಸಲ್ಮಾನರು ಕೊಲೆ ಆಗ್ತದೆ, ದಲಿತರು ಕೊಲೆ ಆಗ್ತದೆ, ಒಂದೇ ಒಂದು ಚೂರು ಅಭಿವೃದ್ಧಿ. ನಾನು ಸುಮಾರು ಸಲ ಲಕ್ನೋಗೆ ಬಂದಿದ್ದೀನಿ, ಅಲ್ಲಿ ಯಾವ ತರದ ಒಂದು ಅಭಿಪ್ರಾಯ ಅಂದ್ರೆ ಒಬ್ಬ ಟ್ಯಾಕ್ಸಿಯನ್ನು ಕೇಳಿ, ಒಬ್ಬ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವ್ರನ್ನ ಕೇಳಿ ನಮಗೆ ಇದು ಆ ಬಿಜೆಪಿ ಸರ್ಕಾರ ಹೆಂಗ್ ಬಂತ ಗೊತ್ತಿಲ್ಲ, ನಮಗೆ ದರಿದ್ರ ಸರ್ಕಾರ ಬಂದ್ಬಿಟ್ಟಿದೆ, ನಮ್ಗೆ ಇಲ್ಲಿ ನಮ್ಗೆ ಸರ್ಕಾರ ಸಾಕಾಗೋಗ್ಬಿಟ್ಟಿದೆ, ನಮಗೆ ಒಂದು ಜನಪರವಾದಂತ ಅದನ್ನ ಹೇಳ್ತಾರೆ ಹಾಕಿದರೆ ಅದನ್ನ ಉಳಿಸ್ತಾರೆ. ಸೊ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದಾಗ ಚುನಾವಣಾ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ನಾನು ಪ್ರಧಾನಿ ಅಭ್ಯರ್ಥಿ ಆಗಬಹುದು, ಪಕ್ಷಕ್ಕೆ ನಮ್ಮ ನಿರೀಕ್ಷಿತ ಸೀಟ್ಗಳು ಬಂದಿದೆ ಅಂತ. ಸೊ ಹೆಚ್ಚು ಕಮ್ಮಿ ಅವ್ರು ಹೇಳ್ತಾ ಇದ್ದಾರೆ, ನನಗೆ 1 ಪಾಯಿಂಟ್ ಪ್ರೋಗ್ರಾಮ್, ನಾನು ನಮ್ಮ ಪಕ್ಷಕ್ಕೆ ಯಾವುದೇ ಹಂತದಲ್ಲೂ ಕೂಡ ಪ್ರಧಾನಿಗಿಂತಲೂ ಕೂಡ ಈ ಸರ್ಕಾರವನ್ನು ತೆಗಿಬೇಕು, ಹೊಸ ಸರ್ಕಾರ ಬರಬೇಕು. ಅಂದರೆ ಅದು 2019ಕ್ಕಿಂತ ನೆಕ್ಸ್ಟ್ ನಾವು ಬಂದೇ ಬರ್ತೀವಿ, ಯಾಕಂದ್ರೆ ಮನಮೋಹನ್ ಸಿಂಗ್ 2 ಪಿರಿಯಡ್ ಬಂದರು, ಆ ಲೆಕ್ಕಾಚಾರನಿದೆ ಅಂತ. ಇದು ಮಜಬೂರ್ ಸರ್ಕಾರ ಅಂತ ಮಾಡ್ತಾರೆ, ನಾಳೆ ಮಜಬೂರ್ ಸರ್ಕಾರಕ್ಕೆ ಕೂಡ ಪ್ಲಾಟ್ಫಾರ್ಮ್ ಮಾಡ್ಕೋಬಹುದು ಅಂತ ಕಾಂಗ್ರೆಸ್ ನೋಡಿ. ಕಾಂಗ್ರೆಸ್ನವ್ರು ಏನಾಗಿದೆ ಅಂದ್ರೆ ಪಕ್ಷವನ್ನು ಉಳಿಸ್ಕೊಳ್ಳೋದು ಮುಖ್ಯ ಆಗಿದೆ. ಅದು ಈ ಚುನಾವಣೆಯಲ್ಲಿ ಅಂದ್ರೆ ಬಿಜೆಪಿ ಸೋತ್ರೆ ಆ ಪಕ್ಷಕ್ಕೇನೂ ಆಗಲ್ಲ, ಬಹುಶಃ ಮೋದಿ ಅವರ ನಾಯಕತ್ವ ಹೋಗ್ಬೋದು, ಬೇರೆ ವಿಷಯ, ಬಿಜೆಪಿಗೆ ಇನ್ನೇರ ನಾಯಕತ್ವ, ಪಕ್ಷ ಹಾಗೆ ಉಳಿಯುತ್ತೆ, ಮುಂದಿನ ಚುನಾವಣೆಗೆ ಅವರು ತಯಾರಾಗಿ ಮತ್ತೆ ಬರ್ತಾರೆ. ಕಾಂಗ್ರೆಸ್ ಈ ಸಲ ಸೋತ್ರೆ ಪಕ್ಷದ ಮೊರಾಲ್ ಅನ್ನ ಉಳಿಸೋದು ಬಹಳ ಕಷ್ಟ ಆಗುತ್ತೆ. ಆದ್ರಿಂದ ಅವ್ರಿಗೆ ಏನು ಗೊತ್ತಾ, ಏನಾದ್ರೂ ಆಗಲಿ ಒಟ್ಟಿನಲ್ಲಿ ಬಿಜೆಪಿ ಸೋಲ್ಲಿ ಅಂತ ಅಷ್ಟೇನೆ. ಮತ್ತೆ ರಾಹುಲ್ ಗಾಂಧಿ ಅವರು ಇನ್ನೂ ವಯಸ್ಸಿದೆ, ಅವ್ರಿಗೆ ಇನ್ನೂ 48-49 ವರ್ಷ. ಆದ್ರಿಂದ ಅವ್ರ ಲೆಕ್ಕ ಏನು ಅಂದ್ರೆ 70ನೇ ಇಸ್ವಿಲಿ ಹುಟ್ಟಿದವರು, 48 ವರ್ಷ ಇನ್ನು. ರಾಹುಲ್ ಗಾಂಧಿ ಅವರ ಮೋದಿ ಅವರಿಗೆ ಈಗಲೇ 70 ವರ್ಷ ಆಯ್ತು. ರಾಹುಲ್ ಗಾಂಧಿ ಅವ್ರ ಲೆಕ್ಕ ಏನು ಅಂದ್ರೆ ಮುಂದಿನ ಚುನಾವಣೆ ಆಗುತ್ತೆ 2024ನೇ ಇಸ್ವಿಲಿ, ಅವಾಗ ಅವ್ರ ವಯಸ್ಸು 53 ವರ್ಷ ಆಗಿರುತ್ತೆ. ಸೊ ಆದ್ರಿಂದ ನನಗೆ ಇನ್ನೂ ಅವಕಾಶ ಇದೆ, ಆದ್ರಿಂದ ಈಗ ಯಾರು ಸರ್ಕಾರ ಮಾಡ್ಕೋತಾರ ಮಾಡ್ಕೊಳ್ಳಿ ಅಂತ ಅವ್ರು ಅಂದ್ಕೊಂಡಿದ್ದಿರ್ಬೋದು. ಆದರೆ ಈ ಎಕ್ಸ್ಪೆರಿಮೆಂಟ್ 15-20 ಪಕ್ಷ ಸೇರಿ ಸರ್ಕಾರ 96 ಥರ ಮಾಡ್ದಂಗೆ ಮಾಡಿದರೆ, ಆ ಸರ್ಕಾರ ಏನಾದ್ರು ಬಿದ್ದು ಹೋದರೆ ಮತ್ತೆ ಬಿಜೆಪಿ ವಾಪಸ್ ಬರಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಇದು ಪಕ್ಷಕ್ಕೆ ವಿರುದ್ಧನೂ ಆಗ್ಬೋದು, ಕನ್ಸೆನ್ಸಸ್ ಬರಬೇಕಲ್ಲ ಇವರು, ಅದೇ ಹೇಳಿದ್ದು. ಮತ್ತಷ್ಟು ಮಾತಾಡ್ತೀನಿ, ಒಂದು ಬ್ರೇಕ್. ಪ್ರಧಾನಿ ಪಟ್ಟಕ್ಕೆ ದೇವೇಗೌಡರ ಮಾಯಾವತಿನ ಪ್ರೊಫೆಸರ್ ರಾಮ್, ನಾನು ಪ್ರಶ್ನೆ ಇರ್ತಕ್ಕಂಥ ಎರಡೇ. ಒಂದು, ನಿಮ್ಮ ಅಧ್ಯಕ್ಷೆ ಒಂದು ಮಾತನ್ನು ಹೇಳಿದ್ರು, ನಮಗೆ ಗೌರವಯುತವಾದಂಥ ಸೀಟ್ ಹಂಚಿಕೆ ಆಗಬೇಕು, ಸೀಟ್ಗಳು ಕೊಡಬೇಕು ಅಂತ. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಕೂಡ ಕಾಂಗ್ರೆಸ್ನವರು ಬಿಎಸ್ಪಿ ಜೊತೆ ಬೇಡ ಅಂತ ವಾದ, ಯಾಕಂದ್ರೆ ಅಲ್ಲಿ ಸ್ಟೇಟ್ ಫೈಟ್ ಇದೆ, ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಉತ್ತರ ಪ್ರದೇಶದಲ್ಲಿ ಅವರಿಗಿರೋದು 2 ಸೀಟು, ನೀವೇನು ಮಾತಾಡಿದ್ರಿ ಬಿಎಸ್ಪಿ ಎಸ್ ಪಿನವರು ಅವ್ರಿಗೆ 2 ಸೀಟ್ ಗೆದ್ದರೆ 2 ಸೀಟ್ ಕೊಡ್ತೀವಿ ಅಂತೇಳಿ. ಸೊ ಇನ್ನೊಂದು ಕಡೆ 150+ ಅಂತೇಳಿ ಹೊರಟಂಥ ಕಾಂಗ್ರೆಸ್ನವರಿಗೆ ಈ ಹಿಂಜರಿಕೆ ಯಾಕೆ ಬಂತು ಅಂತ, ಅಂದರೆ ನಾವು ಅಂದರೆ ಒಂದು ಫಾರ್ಮಿಡೇಬಲ್ ಅಪೋಸಿಷನ್ ಆದರೂ ಕೂಡ ರೂಲಿಂಗ್ ಲೆವೆಲ್ಗೆ ಬರೋಕ್ಕಾಗೋದಿಲ್ಲ ಅನ್ನೋದು ಒಂದು ಅನುಮಾನ ಕಾಡ್ತಾ ಇದೆ ಅಂತ ಕಾಂಗ್ರೆಸ್ಸಿಗೆ. ಅದಕ್ಕೆ ನಿಮ್ಮ ನಿಮ್ಮ ಬೆಂಬಲ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಅನ್ನೋವಂಥದ್ದು. ಇಲ್ಲ, ಇನ್ನೊಂದು ಬಹಳ ಮುಖ್ಯವಾಗಿ BSP ಮೈತ್ರಿಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ನಮ್ಮ ಅಧಿನಾಯಕಿ ಬೆಹನ್ ಮಾಯಾವತಿ ಅವರು ತೀರ್ಮಾನ ತಗೋತಾರೆ. ಸೊ ಅದು ಅವರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಎಲ್ಲ ರಾಜ್ಯಗಳಲ್ಲೂ ಬದ್ಧರಾಗಿರ್ತೀವಿ. ಒಂದು, ಎರಡನೇದು, ಕಾಂಗ್ರೆಸ್ ಯಾಕೆ ಆ ನಿರ್ಣಯ ತಗೋತು ಅಂತಕ್ಕಂಥದ್ದು ಅವರು ಯಾವ ನಿಟ್ಟಿನಲ್ಲಿ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಎರಡನೇದು ಬಹಳ ಮುಖ್ಯವಾಗಿ, ಇವತ್ತು ಪ್ರಾದೇಶಿಕ ಪಕ್ಷಗಳು ಯಾವ ರೀತಿಯಲ್ಲಿ ಇವತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡೊಡೆದು ನಿಂತಿದ್ದಾವೆ, ಮತ್ತು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಏನು ಈ ಕೋಮುವಾದವನ್ನು ಬಿತ್ತಾ ಇರತಕ್ಕಂಥ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಪ್ರೇರೇಪಣೆ ಕೊಡ್ತಾ ಇರ್ತಕ್ಕಂಥ ಬಿಜೆಪಿಯನ್ನು ದೂರ ಇಡಲಿಕ್ಕೆ ಈ ಏನು ರೀಜನಲ್ ಪಾರ್ಟೀಸನ್ನು, ಅವು ಕಾಂಗ್ರೆಸ್ ಅಂತಕ್ಕಂಥ ರಾಷ್ಟ್ರೀಯ ಪಕ್ಷ ಮತ್ತು ರೀಜನಲ್ ಪಾರ್ಟೀಸ್ ಒಂದಾಗುವಂಥ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಸೆಡ್ಡೊಡೆದು ನಿಂತಕ್ಕಂಥ ಒಂದು ಅವಕಾಶ ಸೃಷ್ಟಿಯಾಗ್ತಾ ಇದೆ. ಮತ್ತು ಉದಾಹರಣೆಗೆ ನೀವು ಉತ್ತರ ಪ್ರದೇಶ ತಗೊಂಡ್ರೆ ಅಲ್ಲಿ BSP ಮತ್ತು SP ಬೇರೆ ಯಾವುದೇ ವಿವಾದನೇ ಇಲ್ಲ, ಇವರಿಬ್ಬರು ಒಂದಾಗ್ಬಿಟ್ರೆ ಮುಗಿದೋಯ್ತು, ಔಟ್ ಆಫ್ ಔಟ್ ತಗೊಂಡ್ಬಿಡ್ತಾರೆ. ಯಾಕಂದ್ರೆ ಇವರಿಬ್ಬರು ಸಮಾನ ಬಲ ಅಲ್ಲಿರ್ತಕ್ಕಂಥ ಮೇನ್ ಇರೋದು ಸ್ಟೇಕ್ ಇರೋದು ಉತ್ತರ ಪ್ರದೇಶ. ಯಾಕಂದ್ರೆ ಉತ್ತರ ಪ್ರದೇಶ ಬಹಳ ದೊಡ್ಡ 80 ಬಿಜೆಪಿ, ಆ ಮಧ್ಯಪ್ರದೇಶ, ರಾಜಸ್ಥಾನ ಇದೆಲ್ಲ ಇದೆಯಲ್ಲ, ಅಲ್ಲೂ ನಮ್ದು ಪ್ರಭಾವ ಇದೆ. ಸೊ ನಮ್ಮ ಪ್ರಭಾವ ಕೂಡ ನಮ್ಮ ವೋಟ್ ಬ್ಯಾಂಕ್ ಇದೆ. ಹಾಗಾಗಿ ಬಿಹಾರ್ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ವೋಟ್ ಬ್ಯಾಂಕ್ ಇರೋದ್ರಿಂದ ನಾವು ಯಾರ ಜೊತೆಗೆ ಮೈತ್ರಿ ಹೋಗ್ತೀವೋ, ಉದಾಹರಣೆಗೆ JDS ಕರ್ನಾಟಕದಲ್ಲಿ ತಗೊಳ್ಳಿ, ಕರ್ನಾಟಕದಲ್ಲಿ BSP ಇಲ್ವೇ ಇಲ್ಲ ಅಂತ ಇದ್ರು. ಸೊ ಅಂತ ಸಂದರ್ಭದಲ್ಲಿ ನಾವು ಒಂದು ಸೀಟನ್ನು ಗೆದ್ದು ಸರ್ಕಾರದ ಭಾಗವಾಗಿ ಕ್ಯಾಬಿನೆಟ್ ಮಂತ್ರಿ ಆಗಿರ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಯಿತು. ಸೊ ಹಾಗಾಗಿ ನೀವು ಇವತ್ತು BSP ಅನ್ನಾಗಲಿ, BSP ಒಂದು ರಾಷ್ಟ್ರೀಯ ಪಕ್ಷ, ಆದರೆ ಬೇರೆ ಪ್ರಾದೇಶಿಕ ಎಲ್ಲಕ್ಕೂ ಒಂದೇ ಇದ್ರು ಸಹಿತ ಗೆಲ್ಸೋದಕ್ಕೆ ಜೆಡಿಎಸ್ ನಟರಾಜ್ ನೋಡ್ರೆ ಈಗ 6 ರಾಜ್ಯದ ನಿಮ್ಮ ಟಾರ್ಗೆಟ್ ಒಂದು ಕ್ಯಾಲ್ಕುಲೇಟಿವ್ ತಗೊಂಡಾಗ 6 ರಾಜ್ಯಗಳ ಟೋಟಲ್ ಸೀಟ್ ಇರೋದು 224 ಅಂದ್ರೆ ಹೆಚ್ಚು ಕಮ್ಮಿ 543ರಲ್ಲಿ ಒಂದು 45% ಸೀಟ್ಗಳು ಬರುತ್ತೆ ಬರೀ 6 ರಾಜ್ಯಗಳು. ಸೊ ಇನ್ನು ಕೇರಳದಲ್ಲಿ ಕಾಂಗ್ರೆಸ್ ಮತ್ತೆ ಕಮ್ಯುನಿಸ್ಟ್ ಈಕ್ವಲ್ ಸೀಟ್ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಬಿಜೆಪಿ ಒಂದ್ ಕಡೆ, ಎನ್ಸಿಪಿ ಕಾಂಗ್ರೆಸ್ ಇದೆ. ಆಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟೇಟ್ ಫೈಟ್ ಇದೆ. ಪಂಜಾಬ್ ಅಲ್ಲಿ ನಿಮ್ದು ಬಿಜೆಪಿ ಇದೆ ಅಕಾಲಿದಳ ಜೊತೆಗೆ. ಸೊ ಈ 6 ರಾಜ್ಯಗಳು ನಿರ್ಣಾಯಕ. ನೀವು ದಿಲ್ಲಿಯ ಕೆಂಪುಕೋಟೆ ಮೇಲೆ ಯಾರು ಬಾವುಟ ಆರಿಸಬೇಕನ್ನೋ ತೀರ್ಮಾನ ಮಾಡೋದೇ ಈ 6 ರಾಜ್ಯಗಳು ಮೇಜರ್ ಸೀಟ್ಸ್ ವಸಂತಾರೆ. ಸೊ ಬಿಜೆಪಿ ಅಲೈನ್ಸ್ 178 ಸೀಟ್ ಇದೆ. ಸೊ ಕಾಂಗ್ರೆಸ್ ಅಲೈನ್ಸ್ 29 ಬರೀ. ಸೊ ಇಲ್ಲಿ ನಿಮ್ಗೆ ಆಡ್ ಆಗಲ್ಲ ಅಂತ ಗೊತ್ತಾಗಿದೆ, ಕನ್ಫರ್ಮ್ ಆಗಿದೆ ಕಾಂಗ್ರೆಸ್ಗೆ. ಕಳೆದ ಚುನಾವಣೆಯಲ್ಲಿ ಏನಾಗಿದೆ, ಗುಜರಾತ್ ಅಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ ಎಷ್ಟು ಸೀಟ್ ಇರುತ್ತೋ ಅಷ್ಟು ಸೀಟ್ ಅನ್ನ ಬಿಜೆಪಿ ಸ್ವೀಪ್ ಮಾಡಿತ್ತು ಕಳೆದ 2014ರಲ್ಲಿ. ಬಟ್ ಈ ಸಲ ಆ ರೀತಿಯ ಅಲ್ಲಿ ಸ್ಥಿತಿ ಇಲ್ಲ. ಯಾಕಂದ್ರೆ ನೀವು ಗುಜರಾತ್ ಚುನಾವಣೆ ನೋಡಿದಾಗ ನೋಡಿ, ರಾಜಸ್ಥಾನದಲ್ಲಿ ಬೈ ಎಲೆಕ್ಷನ್ ಆಯ್ತು, ರಾಜಸ್ಥಾನದಲ್ಲಿ 2 ಬೈ ಎಲೆಕ್ಷನ್ ಆಯ್ತು, ಅಜ್ಮೇರ್ ಮತ್ತೆ ಅಲ್ವಾರಲ್ಲಿ 2 ಬೈ ಎಲೆಕ್ಷನ್ ಆಯ್ತು, 2 ಕಾಂಗ್ರೆಸ್ ಗೆಲ್ತು. ನಮ್ದಿಲ್ಲಿ ಅದು ಬಿಜೆಪಿ ಇದ್ದಿದ್ದು, 2 ಕಾಂಗ್ರೆಸ್ ಗೆಲ್ತು ಬೈ ಎಲೆಕ್ಷನ್. ಎಸ್ಪಿ ಅಲ್ಲಿ ಬಿಎಸ್ಪಿ ಅಲಯನ್ಸ್ ಮಾಡ್ಕೊಂಡು, ಆಮೇಲೆ ಮಧ್ಯಪ್ರದೇಶದಲ್ಲಿ ಬೈ ಎಲೆಕ್ಷನ್ ಕಾಂಗ್ರೆಸ್ ಗೆಲ್ತು, ಉತ್ತರ ಪ್ರದೇಶದಲ್ಲಿ ಎಸ್ಪಿ ಬಿಎಸ್ಪಿ ಮೈತ್ರಿನಲ್ಲಿ ಬಿಜೆಪಿನ ಸೋಲ್ಸಕ್ ಸಾಧ್ಯ ಆಯ್ತು. ಈ ರೀತಿ ಅವಕಾಶ ಇರಬೇಕಂದ್ರೆ ಒಂದು ಈ ದೇಶದಲ್ಲಿ 1325ರಲ್ಲಿ ತೊಗೋಲಕ್ ಆಡಳಿತ ನಂತರ 2014 ನಡೀತಾ ಇದೆಯಲ್ಲ ಈ ಆಡಳಿತ ಅಷ್ಟೇ ಭಯಾನಕವಾದಂತ ಆಡಳಿತ. ಈ ದೇಶ ಉಳಿಸಬೇಕು, ಈ ಪ್ರಜಾಪ್ರಭುತ್ವ ಉಳಿಸಬೇಕು, ಈ ಸಂವಿಧಾನ ಉಳಿಸಬೇಕು, ಈ ಸೆಕ್ಯುಲರಿಸಮ್ ಸೋಷಿಯಲಿಸಮ್ ಉಳಿಸಬೇಕು, ಈ ಫಂಡಮೆಂಟಲ್ ರೈಟ್ಸ್ ಉಳಿಸಬೇಕು. ಎಲ್ಲವನ್ನ ಚುನಾವಣೆಗೆ ಮುಂಚೆ ನಾವು ಮೈತ್ರಿ ಮಾಡ್ಕೊಂತ ಇದೀವಿ ಅಂದ್ರೆ ಘೋಷಣೆ ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾವು ಚುನಾವಣಾ ಮೈತ್ರಿ ಏನ್ ಮಾಡ್ಕೊಂತೀವಿ, ಆ ಮೈತ್ರಿ ಚುನಾವಣೆ ಪಕ್ಷದ ಅಸ್ತಿತ್ವಕ್ಕಾಗಿ ತೆಗೆದುಕೊಂಡು ತೀರ್ಮಾನ ಅಂತ ಹೇಳ್ತೀರಾ ಅಥವಾ ಲಾರ್ಜರ್ ಇಂಟ್ರೆಸ್ಟ್ ದೇಶ ಉಳಿಸಬೇಕಂತ ರಾಜಕೀಯ ತೀರ್ಮಾನ? ಬಿಜೆಪಿಗೆ ಒಂದೇ ಒಂದು ಅವಕಾಶ 2014 ಐತಿಹಾಸಿಕವಾದಂತ ಬಹುಮತ ಅವರು ಬಂದಿತ್ತು. ಈಗ ಮುಂದೆ ಬರೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಎಂದೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲಾ ಕಡೆ, ಎಲ್ಲಾ ಹಳ್ಳಿನಲ್ಲಿ 6 ಲಕ್ಷ ಹಳ್ಳಿನಲ್ಲೂ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಕೂಡ ಎಷ್ಟು ರಾಜ್ಯಗಳಲ್ಲಿ ಕಳೆದ ಚುನಾವಣೆಯಲ್ಲೂ ಕೂಡ 10.25 ಕೋಟಿ ವೋಟರ್ ಕಾಂಗ್ರೆಸ್ ಆಗಿದ್ದಾರೆ. ಕಾಂಗ್ರೆಸ್ನ ಮತ ಎಲ್ಲೂ ಕಡಿಮೆ ಆಗಿಲ್ಲ, ಆದ್ರೆ ಸೀಟು ಕಡಿಮೆ ಆಗಿದೆ. ಆದ್ರೆ ಈ ಪರಿಸ್ಥಿತಿ ಆ ರೀತಿ ಇಲ್ಲ, ಈ ಸಲ ಆತರ ಇಲ್ಲ. ಬಿಜೆಪಿಗೆ 100 ಮೇಲೆ ಬಿಜೆಪಿ ಬರೋದಿಲ್ಲ. ಈ ಸಲ ಬಿಜೆಪಿ 100 ಮೇಲೆ ಬರೋದಿಲ್ಲ. ನಿಮ್ ವಿರೋಧಿಗಳಿರೋದು ಒಂದೇ ಒಂದು ಫೇಸ್ ಯಾವ್ದು? ಮೋದಿ ಅವರನ್ನ ಕಟ್ ಹಾಕ್ಬಿಟ್ರೆ ಬಿಜೆಪಿನ ಇನ್ ಮುಂದೆ ನಾವು ಕಟ್ ಹಾಕ್ಬೋದು. ಯಾಕಂತಂದ್ರೆ ಇದು ಇಂದಿರಾ ಗಾಂಧಿ ಮಾಡೆಲ್ ಸರ್ಕಾರ ಅಂತಾನೆ ಈಗ ಅವ್ರು ನಿಮ್ ವಿರೋಧಿಗಳು ಹೇಳ್ತಿರೋದು. ಅವಾಗ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ. ಈಗ ಮೋದಿ ಇಸ್ ಇಂಡಿಯಾ, ಇಂಡಿಯಾ ಇಸ್ ಮೋದಿ. ಸೊ ಈ ಕ್ಯಾರೆಕ್ಟರೇ ಅಪಾಯಕಾರಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಅಂತ ಹೇಳೋದು. ಸೊ ಈಗ ಮದುವೆ ನಡೆದಂತ ಅವಿಶ್ವಾಸ ಗೊತ್ತುವಳಿ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಬಂದು ಅಪ್ಕೊಂಡ್ರು. ಅಲ್ಲೇ ಅವ್ರ ಮಿತ್ರ ಪಕ್ಷದಲ್ಲಿ ಒಂದು ಅಸಮಾಧಾನ, ಏನಪ್ಪ ಇಷ್ಟೆಲ್ಲ ಮಾತಾಡ್ಬಿಟ್ಟು ಒಪ್ಕೊಳ್ತಾರೆ. ಒಂದು ಪೊಲಿಟಿಕಲಿ ಗೆಸ್ಚರ್ ಅಂತ ಇದ್ರೂ ಕೂಡ ಅದಕ್ಕೆ ಒಂದು ಸದನದ ನಿಯಮಾವಳಿಗಳಿದ್ದಾವೆ. ಆ ಕಾರಣಕ್ಕಾಗಿ ಇಲ್ಲಿ ಒಂದು ಮೋದಿ ಈ ಚುನಾವಣೆಯನ್ನ ಒಂದು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ರೀತಿ ಬಿಂಬಿಸಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಒಂದಾಗಲೇಬೇಕು. ಈ 2019 ಮೋದಿ ಗೆದ್ದು ಬಿಟ್ರೆ ಕಾಂಗ್ರೆಸ್ಗೂ ಕಷ್ಟ, ಅವ್ರ ಮಿತ್ರ ಪಕ್ಷಗೂ ಕಷ್ಟ. ಹಾಗಾಗಿ ಡೂ ಆರ್ ಡೇ ಅಂತ ಹೇಳ್ತೀವ, ಆ ರೀತಿ 19 ಚುನಾವಣೆ ರೆಡಿ ಆಗ್ತದ. ಹೌದು, ಯು ಆರ್ ರೆಡಿ. ನಮಗೆ ಒಂದೇನಾಗಿದೆ ಅಂದ್ರೆ ನಮ್ದು ಲೀಡರ್ಶಿಪ್ ಇದೆ. It is Modi is the focal point. We have the structure. You see, Modi chief minister of Gujarat ಆದಾಗ ಮಧ್ಯಪ್ರದೇಶಲ್ಲೂ ನಮ್ಮ ಚೀಫ್ ಮಿನಿಸ್ಟರ್ ಇದ್ರು, ರಾಜಸ್ಥಾನಲ್ಲೂ ನಮ್ಮ ಚೀಫ್ ಮಿನಿಸ್ಟರ್ ಇದ್ರು, ನಾವುಗಳು ಇವರು ಜಾರ್ಖಂಡ್ ಎಲ್ಲ ಕಡೆ ನಮ್ಮ ಚೀಫ್ ಮಿನಿಸ್ಟರ್ಗಳಿದ್ರು. ಹೊಸದಾಗಿ ನಾವೇನು ಲೀಡರ್ಶಿಪ್ ಕ್ರಿಯೇಟ್ ಮಾಡಬೇಕಾಗಿಲ್ಲ. ಮೋದಿ ಇಸ್ ದ ಫೋಕಲ್ ಪಾಯಿಂಟ್ ಆಫ್ ದ ಸೆಂಟ್ರಲ್ ಪಾಲಿಟಿಕ್ಸ್. ಸೊ ಅದ್ರ ಮೇಲೆ ಹೋಗ್ತಾ ಇದೀವಿ, ನಮ್ಗೇನು ತೊಂದರೆ ಇಲ್ಲ ಇದರಲ್ಲಿ. ಇದೇನು ಹೆಚ್ಚು ಕಮ್ಮಿ ಆಗೋದಿಲ್ಲ. ಇವ್ರೇನ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಇವ್ರ ಸ್ಟ್ರೆಂತ್ ನ ಇದು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಸಿಕ್ಕಾಕೊಂಡು ಒದ್ದಾಡೋ ಸ್ಟೇಜಿಗೆ ಬರ್ತಾ ಇದ್ದಾರೆ ಇವರು. ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ಅವ್ರು ಬಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು ಅವ್ರ ಪಾರ್ಟಿ, ಅವ್ರ ಪಾಲಿಸಿ. ಬಟ್ ಆಲ್ ಓವರ್ ಈ ಸ್ಟ್ರೈಟ್ ಫೈಟ್ಸ್ ಇರೋ ಸ್ಟೇಟ್ ಅಲ್ಲೂ ಅವ್ರ ವೀಕ್ನೆಸ್ ನ ತೋರಿಸಿದ್ರೆ ಅವ್ರ ಯುದ್ಧಕ್ಕೆ ಮುನ್ನ ರಾಹುಲ್ ಗಾಂಧಿ ಸೋತ್ರ ಅಂತ ಹೌದು ದಟ್ ಇಸ್ ವಾಟ್ ಇಟ್ ರಿಯಲಿ ರಿಫ್ಲೆಕ್ಟ್ಸ್. ಮಾಡಬಾರ್ದಾಗಿತ್ತು ಅವರು ಆ ಸ್ಟೇಟ್ಮೆಂಟ್ ಕೊಡಬಾರ್ದಾಗಿತ್ತು. ನಾನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ನೋಡೋಣ ಕಾಂಗ್ರೆಸ್ ಬರ್ದೇ ಹೋದ್ರೆ ನಾನು ನೋಡ್ತೀನಿ ಹೊರತು ಉಲ್ಟಾ ಮಾಡಕ್ ಹೋಗ್ಬಾರ್ದಾಗಿತ್ತು. ಐಮ್ ಔಟ್ ಆಫ್ ಇಟ್ ಅವ್ರಿಗೆ ಯಾರಾದ್ರೂ ಆಗಲಿ ಪೋಸ್ಟ್ ಪೋಲ್ ಬಂದು ಕೂತ್ಕೊಂಡು ಮಾತಾಡಬೇಕಾಗಿತ್ತು. ಇವಾಗ ಮಾಡಿದ್ದು ತಪ್ಪಿದು ಏನ್ ಮಾಡಿದ್ದಾರೆ ಅಂದ್ರೆ ವೋಟರ್ಸ್ ಅಲ್ಲಿ ವೀಕ್ನೆಸ್ ನ ಪುಷ್ ಮಾಡೋದ್ರ. ಸೊ ಕಾಂಗ್ರೆಸ್ ಅಲೈಯನ್ಸ್ ನ ಕಾನ್ಫಿಡೆನ್ಸ್ ತಗೊಳ್ಳೋದು ನೋಡಪ್ಪ ಎಲ್ಲ ಒಟ್ಟಿಗೆ. ಇವಾಗ ಏನಾಗಿದೆ ಅಲೈಯನ್ಸ್ ಸರ್, ನೀವು ಮಹಾರಾಷ್ಟ್ರಲ್ಲಿ ಒಟ್ಟಿಗಿಲ್ಲ, ಉತ್ತರ ಪ್ರದೇಶದಲ್ಲಿ ಅವರಿಬ್ರು ಬಿಎಸ್ಪಿ ಇವ್ರು ಕುಟ್ಕೊಂಡು ನಾವು ತಗೋತೀವಿ ಅಂದ್ರೆ ಅವ್ರು 2 ಸೀಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಯ್ತು 70 ಸೀಟು 80 ಸೀಟು. ಆಮೇಲೆ ನೀವು ಬಿಹಾರಕ್ಕೆ ಬಂದ್ರೆ ಬಿಹಾರಲ್ಲಿ ಏನು ಇಲ್ಲ. ಅಂಡ್ ವೆಸ್ಟ್ ಬೆಂಗಾಲ್ ಹೋದ್ರೆ ಅವಳು 48 ಸೀಟು ಗೆಲ್ತೀನಿ. ಏನ್ ಕೊಡ್ತಾರೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಚಿಪ್ ಕೊಡ್ತಾರೆ. ಪ್ರಾಬ್ಲಮ್ ಇಸ್ ದಟ್ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ಹಳ್ಳಿ ಭಾಷೆಯಲ್ಲಿ ರೂಢಿಗತ ಭಾಷೆಯಲ್ಲಿ ಚಿಪ್ ಅಂತ ಬಳಸ್ತೀವಿ. ಸೊ ಅದನ್ನ ಹಿಡ್ಕೊಳ್ಳೇಬಾರದು ನಾವು. ಹೇಗಾದ್ರೂ ಮಾಡಿ ನಿಮ್ಮನ್ನ ವಿಶ್ವಾಸ ತಗೊಂಡು ಹರಿರಾಮರ ವಿಶ್ವಾಸ ತಗೊಂಡು ಎಲ್ಲರೂ ವಿಶ್ವಾಸ ತಗೊಂಡು ಒಂದು ಒಳ್ಳೆ ಜಾತ್ರೆ ಮಾಡಬೇಕು. ಇಲ್ಲದೆ ಹೋದ್ರೆ ನಮ್ಮ ಅಂಗಡಿಗೂ ಬೆಲೆ ಇರಲ್ಲ ಅನ್ನೋಂಥ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಪೊಲಿಟಿಕಲಿ ಒಂದು ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಹಾಗೇನೆ ನಾನು ಉಳಿದಿರ್ತಾನೆ ಇನ್ನೊಬ್ಬರ ಜೊತೆ ತಗೊಂಡು ಹೋಗಕ್ಕೆ. ಹಾಗಾಗಿ ನಾನು ಸ್ಯಾಕ್ರಿಫೈಸ್ ಮಾಡಿ ನನ್ನ ಬಿಗ್ಗರ್ ಎನಿಮಿ ಅಂತ ಹೇಳ್ತೀವಿ, ಬಿಗ್ಗರ್ ಎನಿಮಿಯನ್ನು ಸೋಲಿಸ್ಬೇಕಾದ್ರೆ ಸ್ಮಾಲರ್ ಎನಿಮಿ ಜೊತೆ ಸೇರ್ಕೊಳ್ಬೇಕು. ಸ್ಮಾಲರ್ ಎನಿಮಿಗೆ ನಾವು ಅಧಿಕಾರ ಕೊಟ್ಬಿಡೋಣ. ಆವಾಗ ಅವರು ಕೂಡ ವಿಶ್ವಾಸದಿಂದ ಇರ್ತಾರೆ. ಹೇಗೆ ಕರ್ನಾಟಕ ಕುಮಾರಸ್ವಾಮಿ ಅವರನ್ನ ಸಿಎಂ ಹುದ್ದೆ ಕೊಟ್ಟು ಇವತ್ತು ನಾವು ಅಧಿಕಾರ ಮಾಡ್ತಾ ಇದ್ವಿ, ಹಾಗೆ ದೆಹಲಿಯಲ್ಲೂ ಕೂಡ ಚಾನ್ಸ್ ಬಂದರೆ ದೇವೇಗೌಡರು ಆಗ್ಬೋದು, ಮಾಯಾವತಿ ಆಗ್ಬೋದು, ಮಮತಾ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ಇಲ್ಲ, ಒಂದು ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕರು ಈ ದೇಶಕ್ಕೋಸ್ಕರ ಬಲಿದಾನ ತ್ಯಾಗ ಮಾಡಿದಂಥವರ ಫ್ಯಾಮಿಲಿ ಅದು. ಇಂದಿರಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು. ರಾಜೀವ್ ಗಾಂಧಿ ಅವರು ಒಂದು ದೊಡ್ಡ ತ್ಯಾಗ ಮಾಡಿದ್ರು. ಇದು ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ನಟರಾಜಗೌಡ ಹೇಳ್ದಂಗೆ ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಚಲ ಪ್ರದೇಶದವರೆಗೂ ಸಹಿತ ಪ್ರತಿ ಊರಲ್ಲೂ ಸಹಿತ ನಮ್ಮ ಕ್ಯಾಂಡಿಡೇಟ್ಗಳು ಮತ್ತು ವೋಟರ್ಸ್ ಕಾರ್ಯಕರ್ತರಿರ್ತಕ್ಕಂಥ ಒಂದು ಪಾರ್ಟಿ. ಅದನ್ನು ಅಷ್ಟು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಾಥ್ ಅವರು ಹೇಳ್ದಂಗೆ ರಾಹುಲ್ ಗಾಂಧಿ ಅವರು ಹೇಳಿದ ತಪ್ಪು. ರಾಹುಲ್ ಗಾಂಧಿ ಅವರು ಏನು ಚಿಕ್ಕ ಮಗುನ? ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರು. ಯಾಕೆ ಹೇಳಿದ್ರು ಅಂತ ಅಲ್ಲ ಕೇಳಿ. ಎಐಸಿಸಿ ಅಧ್ಯಕ್ಷರು ಹೇಳ್ಬಿಡ್ತೀನಿ, ಒಂದು ನಿಮಿಷ. ಎಐಸಿಸಿ ಅಧ್ಯಕ್ಷರು ಅವ್ರಿಗೆ ಅವ್ರದೇ ಆಗಿರ್ತಕ್ಕಂಥ ಗೈಡ್ ಮಾಡ್ತಕ್ಕಂಥ ಟೀಮು ಸುತ್ತಲೂ 25 ಜನ ಎಕ್ಸ್ ಚೀಫ್ ಮಿನಿಸ್ಟರ್ಗಳು, ಈ ದೇಶದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರುಗಳು ಸುತ್ತಲೂ ಅವ್ರದ್ದು ಕಾಯ್ಕೊಂಡು ನಿಂತಿದ್ದಾರೆ. ಅವ್ರು ಹೇಳ್ತಾರೆ, ಒಂದು ನನಗೆ ತಿಳಿದ ಮಟ್ಟಿಗೆ ಇವತ್ತು ಪರಿಸ್ಥಿತಿ ಮೊದಲಂಗೆಲ್ಲ ಇಲ್ಲ. ನೀವೊಂದು ಮುಂಚೆ ಸತೀಶ್ ಅವರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು 2019ಕ್ಕೆ ಬೇಡ, 2024ಕ್ಕೆ ನಾನು ಬೇಕಾದ್ರೂ ಟ್ರೈ ಮಾಡೋಣ, ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ದೇವೇಗೌಡರಿಗೂ ಮಾಯಾವತಿಯವರಿಗೂ ಯಾರಾದ್ರೂ ಆಗಲಿ ನಾನು ಹೊರಗಡೆಯಿಂದ ಸಪೋರ್ಟ್ ಕೊಡೋಣ ಅಂತಕ್ಕಂಥ ಒಂದು ಧ್ಯೇಯನೇ ಇರಬಹುದು. ಅದಿನ್ನೂ ಈಗಲೂ ಸಹಿತ ಹೇಳ್ತೀನಿ, ಟು ಅರ್ಲಿ ಟು. ನಾನೊಂದು 2 ಹೆಜ್ಜೆಯಿಂದ ಹೋದ್ರೆ ನೀವೊಂದು 2 ಹೆಜ್ಜೆಯಿಂದ ಹೋಗ್ತೀರಿ. ನನಗೆ ಇನ್ನೊಂದು ಸಿಂಪ್ಟಮ್ಸ್ ಏನ್ ಗೊತ್ತಾ? ದೇವೇಗೌಡರನ್ನ ನಾವು ಮಂಡ್ಯದಿಂದ ನಿಂತ್ಕೋಬೇಕು ಅಂತೇಳಿ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಇದಾರಲ್ಲಿ ಚರ್ಚೆ ಮಾಡಿ ದೇವೇಗೌಡರು ಮಂಡ್ಯದಲ್ಲಿ ನಿಂತು ಕಾವೇರಿಗೆ ನ್ಯಾಯ ದೊರಕಿಸಿ ಅವ್ರಿಗೆ ಇನ್ನೊಂದ್ಸಾರಿ ಪ್ರಧಾನಿ ಆಗ್ತಕ್ಕಂಥ ಯೋಗ ನಮ್ಗೆ ಯಾಕೋ ಕಣ್ಣು ಮುಂದೆ ಬರ್ತಾ ಇದೆ. ಅಲ್ಲಲ್ಲ, ಎಲ್ಲಾ ಸಂದರ್ಭದಲ್ಲೂ ಅಲ್ಲ, ಕರ್ನಾಟಕ 16 ಸೀಟ್ ಗೆದ್ಕೊಂಡು ಹೋಗಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ದೇವೇಗೌಡರು 100%. ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾ ದಳ 28ಕ್ಕೆ 25 ಸೀಟ್ ಗೆಲ್ತಕ್ಕಂಥ ನಾಲ್ವರು ಕೂಡ ಧನ್ಯವಾದಗಳು. ಯಾಕಂತಂದ್ರೆ ಚರ್ಚೆ ಟೈಮ್ ಮುಗ್ತದೆ. ಯಾಕಂತೂ ಒಂದಂತೂ ಸ್ಪಷ್ಟ ಆಗಿದೆ, ಮೋದಿಯವರನ್ನ ಕಟ್ ಹಾಕಬೇಕು. ಮೋದಿ ವಿರೋಧಿ ರಂಗದಲ್ಲಿ ಇರ್ತಕ್ಕಂಥವ್ರು ಯಾರು ಬೇಕಾದ್ರೂ ಆಗ್ಬೋದು, ನಾನಂತಲ್ಲ, ಯಾರು ಬೇಕಾದ್ರೂ ಆಗ್ಬೋದು. ಇಷ್ಟೇ ಅವ್ರು ಬಿಜೆಪಿ RSS ಸಂಪರ್ಕ ಇರಬಾರ್ದು. ಹೆಂಗೆ ನಂಗೆ ಅರ್ಥ ಆಗಲಿಲ್ಲ. ಇವ್ರ ಜೊತೆಗೆ ಇರೋಲ್ಲ, ಬಿಜೆಪಿ RSS ಸಂಪರ್ಕ ಹೆಂಗಿರ್ತಾರೆ? ಸೊ ಮುಂದಿನ ತೀರ್ಮಾನಗಳು ಅವ್ರು ತೆಗೆದುಕೊಳ್ತಾರೆ. ಇದು ಇವತ್ತಿನ ಜಿದ್ದಾಜಿದ್ದಿ ಜಾಲ ನಮ್ಮದು, ಬಲ ನಮ್ಮದು.